श्री गुरुभ्यो नमः हरिः ओम वेदव्यास गुणावास विद्याधीश सतां वशा मां निराशं गतक्लेशं कुर्वनाशं हरे निशं यो विप्रलम्भ विपरीतमति प्रभूतवादान्यस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् ममाम् अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरम् तपो विद्या विरक्त्यादि कल्याण गुणशालिनः विश्वेश तीर्थ श्रीपादान् वंदे विद्या गुरुन् मम श्री गुरुभ्यो नमः परम पूज्य श्री श्री विद्या श्री तीर्थ श्रीपादंगळवर पादकमलगळिगे वंदिसि साष्टांग नमस्कार माडि ವ್ಯಾಸರಾಜರ ಭಕ್ತರ ವಿಶ್ವವೇದಿಕೆ ಈ ಒಂದು ಶಿರೋನಾಮದ ಅಡಿಯಲ್ಲಿ ನಡೆಯುತ್ತಿರುವ ಪವಿತ್ರವಾದ ಕಾರ್ಯಕ್ರಮ ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರತಿ ದಿವಸವೂ ಕೂಡ ವಿಧ ವಿಧವಾದ ವಿದ್ವಾಂಸರಿಂದ ಉಪನ್ಯಾಸಗಳು ಇಲ್ಲಿ ನಡೀತಾ ಇದೆ. ಆ ಉಪನ್ಯಾಸ ಮಾಲಿಕೆಯಲ್ಲಿ ನನಗೂ ಕೂಡ ಪೂಜ್ಯ ಶ್ರೀಪಾದಂಗಳವರ ಬಗ್ಗೆ ಮಾತನಾಡುವ ಅವಕಾಶ ಸಿಕ್ಕದ್ದು ನನ್ನ ಭಾಗ್ಯ ಎಂಬುದಾಗಿ ಭಾವಿಸಿದ್ದೇನೆ. ಶ್ರೀ ನಾಗೂರು ಶ್ರೀನಿವಾಸರಾಯರ ಹಿರಿತನದಲ್ಲಿ ಪರಮಪೂಜ್ಯ ಶ್ರೀ ವಿದ್ಯಾ ಶ್ರೀ ಶ್ರೀತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ನಡೀತಾ ಇದೆ. ಅದರಿಂದ ಆ ನಾಗೂರು ಶ್ರೀನಿವಾಸರಾಯರ ಶ್ರೀನಿವಾಸರಾಯರು ಮತ್ತು ಅವರ ಹಿಂದಿರುವ ಎಲ್ಲ ಭಕ್ತವೃಂದ ಅವರೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಆ ಗುರುಗಳಲ್ಲಿ ಭಕ್ತಿಯನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ನನಗೂ ಕೂಡ ತುಂಬ ಸಂತೋಷವಾಗ್ತಾ ಇದೆ. ಅವರೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಪೂಜ್ಯ ಶ್ರೀಪಾದಂಗಳವರಿಗೆ ಇನ್ನೊಮ್ಮೆ ಸಾಷ್ಟಾಂಗ ನಮಸ್ಕರಿಸಿ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ತಾನೇ ಶ್ರೀಕೃಷ್ಣ ಪರಮಾತ್ಮನ ಜಯಂತಿ ಉತ್ಸವ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದೇವೆ. ಶ್ರೀಮಠದ ಉಪಾಸ್ಯಮೂರ್ತಿ ಕೂಡ ಗೋಪಾಲಕೃಷ್ಣ ದೇವರು, ಅವರಿಗೆ ಸಂತೋಷ ಆಗಲಿಕ್ಕೋಸ್ಕರವಾಗಿ ಭಗವಂತನ ಪೂರ್ಣಾನುಗ್ರಹಕ್ಕೋಸ್ಕರವಾಗಿ ಮೊದಲು ಒಂದು ಭಾಗವತದ ಒಂದು ಶ್ಲೋಕವನ್ನು ಅನುವಾದ ಮಾಡಿ ಅನಂತರ ಶ್ರೀಪಾದಂಗಳವರ ಬಗ್ಗೆ ಮಾತಾಡಲಿಕ್ಕೆ ಪ್ರವರ್ತನಾಗ್ತೇನೆ. ಭಾಗವತದಲ್ಲಿ 10ನೇ ಸ್ಕಂದ ದಶಮಸ್ಕಂದದ ಒಂದು ಭಾಗದಲ್ಲಿ ಭಗವಂತ ದೇವಕಿ ಮತ್ತು ವಸುದೇವರು ಅನೇಕ ಜನ್ಮದಲ್ಲಿ ಮಾಡಿದ ತಪಸ್ಸಿನ ಫಲವಾಗಿ ಅವರಲ್ಲಿ ಅವತರಿಸಬೇಕು ಎಂಬುದಾಗಿ ಸಂಕಲ್ಪಿಸಿದ್ದಾನೆ. ಸಂಕಲ್ಪಿಸಿ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ ಭಗವಂತ. ಆಗ ಎಲ್ಲ ದೇವತೆಗಳು ಆ ಒಂದು ಸಂದರ್ಭವನ್ನು ನೋಡಲಿಕ್ಕೋಸ್ಕರವಾಗಿ ಎಲ್ಲರೂ ಕೂಡ ನೆರೆದಿದ್ದಾರೆ ಆಕಾಶದಲ್ಲಿ. ಆಗ ಬ್ರಹ್ಮದೇವರು ಮತ್ತು ಹಾಗೂ ರುದ್ರದೇವರು ಮೊದಲಾದ ಎಲ್ಲ ದೇವತೆಗಳು ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ಬ್ರಹ್ಮ ಮತ್ತು ಮಹೇಶ್ವರರು ಸ್ತೋತ್ರ ಮಾಡುವ ಒಂದು ಶ್ಲೋಕ ಹೀಗಿದೆ: ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹತಿ ನಿಹಿತಂ ತ್ರಿಸತ್ಯೇ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಎಂಬುದಾಗಿ ಶ್ಲೋಕ.
ಇದು ಭಗವಂತ ಆ ಗರ್ಭದಲ್ಲಿ ಸನ್ನಿಹಿತನಾದ ಭಗವಂತ ಹೇಗಿದ್ದಾನೆ ಎಂಬುದನ್ನು ಆ ಪರಮಾತ್ಮನ ಒಂದು ವಿಶೇಷವಾದ ಮಹಿಮೆಯನ್ನು ಕೊಂಡಾಡುವ ಒಂದು ಶ್ಲೋಕ ಇದು. ಇಲ್ಲಿ ದೇವರಿಗೆ 8 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಸತ್ಯವ್ರತಂ, ಸತ್ಯಪರಂ, ತ್ರಿಸತ್ಯಂ, ಸತ್ಯಸ್ಯ ಯೋನಿಂ, ನಿಹಿತಂ ತ್ರಿಸತ್ಯೇ, ನಿಹಿತಂಚ ಸತ್ಯೇ, ಸತ್ಯಸ್ಯ ಸತ್ಯಂ, ಉತ ಸತ್ಯ ನೇತ್ರಂ, ಸತ್ಯಾತ್ಮಕಂ. 8 ವಿಶೇಷಣ ಕೊಟ್ಟು ಇಂಥ ಭಗವಂತನ ಆದ ನಿನ್ನನ್ನು ವಯಂ ಶರಣಂ ಪ್ರಪನ್ನ, ನಾವು ಶರಣಾಗತರಾಗಿದ್ದೇವೆ ಎಂಬುದಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲ ಸತ್ಯ ಎಂಬ ಶಬ್ದದಿಂದಲೇ ಪ್ರಾರಂಭವಾಗುವ ಒಂದು ವಿಶೇಷಣಗಳು ಇವೆಲ್ಲವೂ ಕೂಡ. ಹೇಗಿದ್ದಾನೆ ಭಗವಂತ? ಸತ್ಯವ್ರತಂ ಶಬ್ದಕ್ಕೆ ಪರಿಪೂರ್ಣವಾದ ಆನಂದವುಳ್ಳವನಾಗಿದ್ದಾನೆ ಭಗವಂತ. ಆನಂದ ಮಾತ್ರ ಅಲ್ಲ, ಜ್ಞಾನ ಆನಂದ, ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಭಗವಂತ ಎಂಬುದಾಗಿ ಸತ್ಯವ್ರತಂ ಎಂಬ ಶಬ್ದದ ಅರ್ಥ. ಅನಂತರ ಸತ್ಯಪರಂ, ಪಂಚಭೂತಗಳಿಗಿಂತಲೂ ವಿಲಕ್ಷಣನಾಗಿದ್ದಾನೆ ಭಗವಂತ. ಪೃಥಿವ್ಯಪ್ತೇಜೋ ವಾಯುವಾಕಾಶಗಳಿಗಿಂತಲೂ ವಿಲಕ್ಷಣನಾಗಿದ್ದಾನೆ ಭಗವಂತ. ಅನಂತರ ತ್ರಿಸತ್ಯಂ, 3 ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅನಂತರ ಸತ್ಯಸ್ಯ ಯೋನಿಂ ಅಂದಿದ್ದಾರೆ. ಸತ್ಯವಾದ ಪ್ರಪಂಚ, 3 ಕಾಲದಲ್ಲಿಯೂ ಸತ್ಯವಾದ ಪ್ರಪಂಚಕ್ಕೆ ಮೂಲ ಕಾರಣನಾಗಿದ್ದಾನೆ ಭಗವಂತ. ಅದನ್ನು ಸತ್ಯಸ್ಯ ಯೋನಿಂ, ನಿಹಿತಂ ತ್ರಿಸತ್ಯೇ, ನಿಹಿತಂ ನಿಹಿತಂಚ ಸತ್ಯೇ. ಸತ್ಯವಾದ ಪ್ರಪಂಚದಲ್ಲಿ ಯಾವಾಗಲೂ ತಾನು ಒಳಗಡೆ ಇದ್ದು, ಪ್ರಪಂಚದ ಒಳಗೆ ಇದ್ದು ನಿಯಾಮಕನಾಗಿದ್ದಾನೆ ಭಗವಂತ. ನಿಯಾಮಕತ್ವೇನ ನೆಲೆಸಿದ್ದಾನೆ, ನಿಯಾಮಕನಾಗಿ ನೆಲೆಸಿದ್ದಾನೆ ಭಗವಂತ. ಅನಂತರ ಸತ್ಯಸ್ಯ ಸತ್ಯಂ, ನಿರ್ದುಷ್ಟವಾದ ಜ್ಞಾನ ಆನಂದ ಸ್ವರೂಪರಾದ ಸಾತ್ವಿಕರಿಗೆ ಉತ್ತಮವಾದ ಆನಂದವನ್ನು, ಉತ್ತಮವಾದ ಜ್ಞಾನವನ್ನು ಕೊಡುವವನಾಗಿದ್ದಾನೆ ಭಗವಂತ. ಸತ್ಯ ನೇತ್ರಂ, 7ನೇ ವಿಶೇಷಣ. ಪ್ರಪಂಚ ಸತ್ಯ ನೇತ್ರ, ಅದರಿಂದ ಭಗವಂತ ಸತ್ಯವಾದ ಪ್ರಪಂಚಕ್ಕೆ ನೇತಾರನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ ಭಗವಂತ ಅಂತ ಹೇಳ್ತಾ ಸತ್ಯ ಸತ್ಯನೇತ್ರಂ ಸತ್ಯಾತ್ಮಕಂ, ಸತ್ಯಾತ್ಮಕನಾಗಿದ್ದಾನೆ ಭಗವಂತ. ಏನರ್ಥ? ಸತ್ಯಾತ್ಮಕ, ಸತ್ಯವಾದ ಪ್ರಪಂಚದ ಸಂಹಾರಕನಾಗಿದ್ದಾನೆ ಭಗವಂತ. ಕೊನೆಯಲ್ಲಿ ಸೃಷ್ಟಿ ಮಾಡುವ ಪ್ರಪಂಚವನ್ನು ಸೃಷ್ಟಿ ಮಾಡುವವನು ಭಗವಂತ, ಪ್ರಪಂಚವನ್ನು ಸಂಹಾರ ಮಾಡುವವನು ಕೂಡ ಭಗವಂತ ಎಂಬ ಅರ್ಥ ಕೊಡುವ ಆ ಕೊನೆಯ ವಿಶೇಷಣವನ್ನು ಹೇಳಿದ್ದಾರೆ. ಇಷ್ಟು ಅರ್ಥ, ಈ ಶಬ್ದಗಳಿಗೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಹೇಗೆ ಬಂತು ಈ ಅರ್ಥ ಅಂದರೆ, ಭಾಗವತಕ್ಕೆ, ಭಾಗವತ ಗ್ರಂಥ ಪವಿತ್ರವಾದ ಪುರಾಣ ಶ್ರೇಷ್ಠ. ಆ ಶ್ರೇಷ್ಠವಾದ ಪುರಾಣಕ್ಕೆ ತಾತ್ಪರ್ಯವನ್ನು ಬರೆದಿದ್ದಾರೆ ಶ್ರೀಮದ್ ಆಚಾರ್ಯರು. ತಾತ್ಪರ್ಯ ಬರೆಯುವಾಗ ಈ ಇಡೀ ಶ್ಲೋಕಕ್ಕೆ ಇದೆಲ್ಲರುವ, ಈ ಶ್ಲೋಕದಲ್ಲಿರುವ ಎಲ್ಲ ವಿಶೇಷಣಗಳಿಗೂ ವಿಶೇಷವಾದ ಅರ್ಥವನ್ನು ಕೊಡುವ ತಂತ್ರ ಭಾಗವತ ಅಂತ ಒಂದು ಗ್ರಂಥ. ಆ ಭಾಗವತದ ಶ್ಲೋಕಕ್ಕೆ ವ್ಯಾಖ್ಯಾನರೂಪವಾದದ್ದು ತಂತ್ರ ಭಾಗವತ. ಆ ತಂತ್ರ ಭಾಗವತದ ವಾಕ್ಯವನ್ನು ಶ್ರೀಮದ್ ಆಚಾರ್ಯರು ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಆ ತಂತ್ರ ಭಾಗವತ ಶ್ಲೋಕ ಓದಿಬಿಟ್ರೆ ಈಗ ನಾನು ಹೇಳಿದ ಅರ್ಥಗಳೆಲ್ಲವೂ ಕೂಡ ಆ ಭಾಗವತದಲ್ಲಿ ಹೇಗೆ ಚೆನ್ನಾಗಿ ಉಪಪಾದಿತವಾಗಿದ್ದಾವೆ ಎಂಬುದು ನಮಗೆ ಮನವರಿಕೆ ಆಗ್ತದೆ. ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ಆನಂದಂ ತೀತಿ ವೈ ವದೇತ್ ಏತಿ ಜ್ಞಾನಂ ಸಮುದ್ದಿಷ್ಟಂ ಪೂರ್ಣಾನಂದ ದೃಕ್ ಪೂರ್ಣಾನಂದ ದೃಶಿಸ್ತತಃ ಸತ್ಯಶಬ್ದೋ ಸತ್ಯಶಬ್ದೋದಿತಂ ತಾದೃಕ್ ರೂಪಂ ನಿತ್ಯಂ ಯತೋ ಹರೇಃ ಸತ್ಯವ್ರತಃ ಅತಃ ವಿಷ್ಣುಃ ಸತ್ ಭೂತತ್ರಯಮುಚ್ಯತೆ ತ್ವಂ ತದನ್ಯತ್ ಸಮುದ್ದಿಷ್ಟಂ ತತ್ಪರತ್ವಾತ್ತು ತತ್ಪರಃ ವೇದ ಮುಖ್ಯಾರ್ಥರೂಪತ್ವಾತ್ ತ್ರಿಸತ್ಯೋ ಭಗವಾನ್ ಹರಿಃ ಸತ್ಯಸ್ಯ ಚ ಉತ್ತಮಾನಂದ ಜ್ಞಾನ ದಾತೃತ್ವತಃ ಸದಾ ಸತ್ಯಸ್ಯ ಸತ್ಯೋ ಭಗವಾನ್ ಸತ್ಯಸ್ಥೋ ಜಗತಿ ಸ್ಥಿತೇಃ ಜಗನ್ನೇತೃತ್ವತಃ ಸತ್ಯ ನೇತಾ ವಿಷ್ಣುಃ ಪ್ರಕೀರ್ತಿತಃ ಅತೃತ್ವಾಚ್ಚ ಅತೃತ್ವಾಚ್ಚ ತದಾದಾನಾತ್ ಸತ್ಯಾತ್ಮ ಚೋಚ್ಯತೆ ವಿಭುಃ ಇತಿ ತಂತ್ರ ಭಾಗವತೇ
ಈ ಒಂದು ತಂತ್ರ ಭಾಗವತವನ್ನು ಆಚಾರ್ಯರು ಸ್ಪಷ್ಟವಾಗಿ ಉದಾಹರಣೆ ಮಾಡಿದ್ದಾರೆ. ಒಂದೊಂದೇ ಶಬ್ದಕ್ಕೆ ಆಚಾರ್ಯರು ಹೇಳಿದ ರೀತಿಯಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಭಾಗವತವು ಎಂಬುದನ್ನು ವರ್ಣನೆ ಮಾಡುತ್ತೇನೆ. ಮೊದಲನೇದು ಸತ್ಯವ್ರತಂ ಎಂಬುದಕ್ಕೆ, ಸತ್ ಎಂಬ ಶಬ್ದಕ್ಕೆ ಉತ್ತಮ ಅಂತ ಅರ್ಥ ಎಂಬುದಾಗಿ ತಂತ್ರ ಭಾಗವತ ಹೇಳ್ತಾ ಇದೆ. ಸತ್ ಎಂಬ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ತಿ ಸತ್ಯವ್ರತಂ ಎಂಬಲ್ಲಿ ಸತ್ ತಿ ಎಂಬ ಶಬ್ದಕ್ಕೆ ಆಯ್ತಾ ಆನಂದ ಎಂಬುದಾಗಿ ಅರ್ಥ. ಯ ಸತ್ ತಿ ಯ ಸತ್ಯ, ಯ ಎಂಬ ಶಬ್ದಕ್ಕೆ ಜ್ಞಾನ ಎಂಬತಕ್ಕಂಥ ಅರ್ಥ. ಹೀಗೆ ಒಟ್ಟು ನಮಗೆ ಸತ್ಯ ಎಂಬ ಶಬ್ದಕ್ಕೆ ಅರ್ಥ ಆದದ್ದು ಪೂರ್ಣವಾದ ಆನಂದ ಮತ್ತು ಜ್ಞಾನವುಳ್ಳವನು ಭಗವಂತ. ಪೂರ್ಣಾನಂದ ಪೂರ್ಣ ಜ್ಞಾನ, ಆನಂದ ಸ್ವರೂಪ ಮತ್ತು ಜ್ಞಾನ ಸ್ವರೂಪ. ಭಗವಂತ ಆನಂದ ಸ್ವರೂಪನೂ ಹೌದು, ಆನಂದವುಳ್ಳವನೂ ಹೌದು, ಜ್ಞಾನ ಸ್ವರೂಪನೂ ಹೌದು, ಜ್ಞಾನವುಳ್ಳವನೂ ಹೌದು. ಆದ್ದರಿಂದ ಭಗವಂತ ಆನಂದ ಸ್ವರೂಪನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ ಎಂಬ ಶಬ್ದ ಅರ್ಥವನ್ನು ಸತ್ಯ ಎಂಬ ಶಬ್ದ ನಮಗೆ ತೋರಿಸಿಕೊಡ್ತಾ ಇದೆ. ಅಂಥ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಭಗವಂತ ಎಂಬುದನ್ನು ಸತ್ಯವ್ರತಂ ಎಲ್ಲ ಅವತಾರಗಳಲ್ಲಿಯೂ ಕೂಡ ಭಗವಂತ ಜ್ಞಾನ ಸ್ವರೂಪನಾಗಿದ್ದಾನೆ ಮತ್ತು ಆನಂದ ಸ್ವರೂಪನಾಗಿದ್ದಾನೆ ಎಂಬ ಶಬ್ದ ಎಂಬ ಅರ್ಥವನ್ನು ಸತ್ಯವ್ರತ ಎಂಬ ಶಬ್ದ ಕೊಡ್ತಾ ಇದೆ ಎಂಬುದಾಗಿ ತಂತ್ರ ಭಾಗವತದಲ್ಲಿ ಸ್ಪಷ್ಟವಾಗಿ ಉದಾಹರಿಸಿದ್ದಾರೆ. ಅನಂತರ ನಾವು ಮುಂದೆ ಹೋದರೆ ಆಯ್ತಾ ಐದು ಪ್ರಸಿದ್ಧವಾದ ಪೃಥಿವಿ ಅಪ್ ತೇಜಸ್ಸು ಮೂರು ಭೂತಗಳು ಪೃಥಿವ್ಯಪ್ ತೇಜ. ಈ ಮೂರು ಭೂತಗಳಿಂದಲೂ ಕೂಡ ಮೂರು ಭೂತಗಳು ಪ್ರಸಿದ್ಧವಾದ ಭೂತಗಳು ಮಹಾಭೂತಗಳು. ಸತ್ ಎಂಬ ಶಬ್ದಕ್ಕೆ ಮೂರು ಭೂತಗಳು ಅಂತ ಅರ್ಥ. ತ್ಯ ಅಂದರೆ ಅವುಗಳಿಗಿಂತ ವಿಲಕ್ಷಣರಾಗಿದ್ದಾನೆ ಭಗವಂತ. ವಿಲಕ್ಷಣವಾದ ಈ ಮೂರು ಭೂತಗಳಿಗಿಂತಲೂ ವಿಲಕ್ಷಣವಾದದ್ದು ಯಾವುದು? ಎರಡು ಭೂತಗಳು, ವಾಯು ಮತ್ತು ಆಕಾಶ. ಒಟ್ಟು ಪಂಚಭೂತಗಳು, ಈ ಮೂರು ಭೂತಗಳು ಎರಡು ಇವುಗಳಿಗಿಂತ ವಿಲಕ್ಷಣವಾದ ಎರಡು ಭೂತಗಳು ಒಟ್ಟು ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳಿಗಿಂತಲೂ ವಿಲಕ್ಷಣರಾಗಿದ್ದಾನೆ ಭಗವಂತ ಎಂಬ. ಆದ್ದರಿಂದ ಅವನನ್ನು ಸತ್ಯಪರ ಅಂತ ಎನಿಸಿದ್ದಾನೆ, ಸತ್ಯಪರ ಅಂತ ಎನಿಸಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ಆ ಶಬ್ದ ಹೇಳ್ತಾ ಇದೆ. ಅನಂತರ ಮೂರು ವೇದಗಳು, ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ ಎಂಬ ಮೂರು ವೇದಗಳು. ಆ ಮೂರು ವೇದಗಳಲ್ಲಿ ಪ್ರತಿಪಾದ್ಯರಾಗಿದ್ದಾರೆ ಭಗವಂತ. ಅಂದರೆ ಪ್ರಧಾನವಾಗಿ ಪ್ರತಿಪಾದ್ಯರಾಗಿದ್ದಾರೆ, ಮುಖ್ಯ ಪ್ರತಿಪಾದ್ಯರಾಗಿದ್ದಾರೆ. ಎಲ್ಲ ವೇದಗಳು ಭಗವಂತನನ್ನು ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರನೇ ಹೊರಟಿರುವ ವೇದಗಳು. ಅಂದರೆ ವೇದ ಪ್ರತಿಪಾದ್ಯನಾಗಿದ್ದಾರೆ ಭಗವಂತ ಎಂಬುದಾಗಿ ಆ ಶಬ್ದ ತ್ರಿಸತ್ಯಂ ಎಂಬ ಶಬ್ದ ಹೇಳ್ತಾ ಇದೆ. ಮೂರು ವೇದಗಳಿಂದ ಪ್ರತಿಪಾದ್ಯರಾಗಿದ್ದಾರೆ ಭಗವಂತ ಎಂಬುದಾಗಿ. ಅನಂತರ ಸತ್ಯವಾದ ಪ್ರಪಂಚ, ಮೂರು ಕಾಲದಲ್ಲಿ ಕೂಡ ನಿನ್ನೆ ಇತ್ತು, ಇವತ್ತು ಇದೆ, ನಾಳೆ ಇದೆ. ಹಾಗೆ ತ್ರಿಕಾಲದಲ್ಲಿ ಸತ್ಯವಾದ ಪ್ರಪಂಚ ಏನಿದೆ ಆಯ್ತಾ, ನಿತ್ಯ ಮತ್ತು ಅನಿತ್ಯವಾದ ಪ್ರಪಂಚದಲ್ಲಿ ಎರಡು ವಿಧ. ಆದರೆ ಸತ್ಯವಾದ ಪ್ರಪಂಚ ತ್ರಿಕಾಲದಲ್ಲಿಯೂ ಸತ್ಯವಾದ ಪ್ರಪಂಚ, ಆ ಪ್ರಪಂಚಕ್ಕೆ ಅಂದರೆ ಪ್ರಪಂಚದಲ್ಲಿರುವ ಜೀವರಾಶಿಗಳಿಗೆ ಉತ್ತಮವಾದ ಆನಂದ ಮತ್ತು ಜ್ಞಾನಗಳನ್ನು ಕೊಡುವರಾಗಿದ್ದಾರೆ ಭಗವಂತ. ಆದ್ದರಿಂದ ಸತ್ಯಸ್ಯ ಸತ್ಯಂ ಎಂಬುದಾಗಿ ಒಂದು ಕರೀತಾ ಇದೆ ತಂತ್ರ ಭಾಗವತ. ಅನಂತರ ಸತ್ಯವಾದ ಜಗತ್ತಿನ ಒಳಗಿದ್ದು ನಿಯಾಮಕನಾಗಿದ್ದಾನೆ ಭಗವಂತ. ಸರ್ವ ಪ್ರಪಂಚ ನಿಯಾಮಕ, ಎಲ್ಲ ಜೀವರ ಒಳಗಿದ್ದು ಜೀವರನ್ನು ನೇಮನೆ ಮಾಡ್ತಾ ಇದ್ದಾನೆ. ಎಲ್ಲ ಜಡ ಪದಾರ್ಥಗಳ ಒಳಗೆ ಭಗವಂತ ಇದ್ದು ಆ ಜಡ ಪದಾರ್ಥಗಳ ಶಕ್ತಿಯನ್ನು ಕೊಡುವುದರ ಮೂಲಕ ಅವುಗಳಿಂದ ಕೆಲಸ ಮಾಡಿಸ್ತಾ ಇದ್ದಾನೆ ಭಗವಂತ. ಅಂದರೆ ಪ್ರಪಂಚದ ಒಳಗಿದ್ದು ಪ್ರಪಂಚವನ್ನು ನೇಮನೆ ಮಾಡ್ತಾ ಇದ್ದಾನೆ. ಅಂದರೆ ಸತ್ಯೇ ನಿಹಿತಂ ಎಂದಿದ್ದ, ಸತ್ಯದಲ್ಲಿ ಸತ್ಯವಾದ ಜಗತ್ತಿನಲ್ಲಿ ನಿಹಿತನಾಗಿದ್ದಾನೆ, ಒಳಗಡೆ ಅಂತರ್ಯಾಮಿಯಾಗಿದ್ದಾನೆ ಭಗವಂತ ಎಂಬ ಶಬ್ದ ಎಂಬ ಅರ್ಥವನ್ನು ಆ ಶಬ್ದ ಕೊಡ್ತಾ ಇದೆ. ಅಂತ ಸತ್ಯವಾದ ಪ್ರಪಂಚಕ್ಕೆ ಸತ್ಯ ನೇತ್ರ, ನೇತ್ರ ಶಬ್ದಕ್ಕೆ ನೇತಾರ, ಜಗತ್ತನ್ನು ಮುನ್ನಡೆಸಿಕೊಂಡು ಹೋಗುವವರು ಯಾರು? ಶ್ರೀಹರಿ ನಾರಾಯಣ. ಅದವನನ್ನು ಸತ್ಯ ನೇತ್ರ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಸತ್ಯವಾದ ಜಗತ್ತನ್ನು ಸಂಹಾರ ಮಾಡುವವರು ಯಾರು? ಅತ್ತ ಚರಾಚರ ಗ್ರಹಣಾತ ಓಂ ಎಂಬುದಾಗಿ ಬ್ರಹ್ಮಸೂತ್ರ. ಅದು ಅತ್ತ ಸರ್ವ ಅತ್ತ, ಜಗತ್ತನ್ನು ತಿನ್ನುವವರು ಯಾರು? ಜಗತ್ತನ್ನು ಸಂಹಾರ ಮಾಡುವವರು ಯಾರು? ಭಗವಂತ. ಆದ್ದರಿಂದ ಅವನನ್ನು ಅತ್ರ ಅಂತ ಕರೆದಿದ್ದಾರೆ, ಅತ್ತ ಅಂತ ಕರೆದಿದ್ದಾರೆ. ಆದ್ದರಿಂದ ಸಮಸ್ತ ಪ್ರಪಂಚ ಸತ್ಯವಾದ ಜಗತ್ತನ್ನು ಪ್ರಳಯ ಕಾಲದ ಪ್ರಾರಂಭದಲ್ಲಿ ಸಂಹಾರ ಮಾಡುವವನು, ಲಯಗೊಳಿಸುವವನು ಭಗವಂತನಾಗಿದ್ದಾನೆ, ಭಕ್ಷಕನಾಗಿದ್ದಾನೆ ಭಗವಂತ, ತಿನ್ನುವವನಾಗಿದ್ದಾನೆ ಭಗವಂತ. ಆದ್ದರಿಂದ ಅಷ್ಟೇ ಅಲ್ಲ, ಬ್ರಹ್ಮಾಂಡೋದರ, ಅವನನ್ನು ಬ್ರಹ್ಮಾಂಡೋದರ ಅಂತ ಕರೆದಿದ್ದಾರೆ. ಬ್ರಹ್ಮಾಂಡ
ಉದರೆ ಯಸ್ಯ ಸಹ ಬ್ರಹ್ಮಾಂಡವೇ ಉದರದಲ್ಲಿ ಉಳ್ಳವನು ಹೊಟ್ಟೆಯಲ್ಲಿ ಬ್ರಹ್ಮಾಂಡವನ್ನೇ ಇಟ್ಟುಕೊಂಡವನು ಅಂದಿದ್ದಾರೆ ಅವನ ಹೊಟ್ಟೆಯೊಳಗೆ ಬ್ರಹ್ಮಾಂಡ ಇದೆ ಬ್ರಹ್ಮಾಂಡದ ಒಳಗೆ ಅವನಿದ್ದಾನೆ ಇದು ಅವನಿಗೆ ಮಾತ್ರ ಸಾಧ್ಯ ಉಳಿದವರಿಗೆ ಹೀಗೆ ಸಾಧ್ಯ ಇಲ್ಲ ಮನೆಯೊಳಗೆ ನಾವಿರಬಹುದು ಮನೆಯನ್ನು ನಮ್ಮ ಒಳಗೆ ಇಟ್ಟುಕೊಳ್ಳಿಕ್ಕೆ ಸಾಧ್ಯವೋ ಇಷ್ಟು ಮಾತ್ರಕ್ಕೂ ಇಲ್ಲ ಆದರೆ ಭಗವಂತ ಸಮಗ್ರ ಬ್ರಹ್ಮಾಂಡದ ಒಳಗೂ ಇದ್ದಾನೆ ಸಮಗ್ರ ಬ್ರಹ್ಮಾಂಡವನ್ನು ತನ್ನ ಉದರದ ಒಳಗೆ ಇಟ್ಟುಕೊಂಡಿದ್ದಾನೆ ಈ ಸಾಮರ್ಥ್ಯ ಅದು ಶ್ರೀಹರಿಗೆ ಮಾತ್ರ ಸಾಧ್ಯ ಆಗಿದ್ದಾರೆ ಇಂಥ ಒಂದು ವಿಚಿತ್ರವಾದ ಸಾಮರ್ಥ್ಯವುಳ್ಳ ಭಗವಂತನನ್ನು ನಾವು ಶರಣು ಹೋಗ್ತೇವೆ ಎಂಬುದಾಗಿ ಭಕ್ತಿಯಿಂದ ಬ್ರಹ್ಮದೇವರು ರುದ್ರದೇವರು ಮೊದಲಾದವರು ಸ್ತೋತ್ರ ಮಾಡಿದ ಭಾಗವನ್ನು ನಾವು ಭಾಗವತದ ದಶಮಸ್ಕಂಧದಲ್ಲಿ ಕಾಣ್ತಾ ಇದ್ದೇವೆ ಗರ್ಭಸ್ತುತಿ ಅಂತ ಕರೀತಾರೆ ಈ ಭಾಗಕ್ಕೆ ಹೀಗೆ ಅವನ ಮಹಿಮೆಯನ್ನು ಹೇಳ್ತಾ ಇಂಥ ಮಹಿಮೆ ಉಳ್ಳವನೇ ಶ್ರೀಕೃಷ್ಣ ಪರಮಾತ್ಮ ಅಂಥ ಒಂದು ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಯನ್ನೇ ಶ್ರೀಮದ್ ಆಚಾರ್ಯರು ತಾವು ಅರ್ಚಿಸಿ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಅಲ್ಲಿ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಸನ್ನಿಧಾನ ಪೂರ್ಣ ಸನ್ನಿಧಾನ ಬರುವಂತೆ ಆದರೆ ಆ ದೇವರನ್ನು ಆವಾಹನೆ ಮಾಡಿ ತಮ್ಮ ಪರಂಪರೆ ಮುಂದಿನ ಶಿಷ್ಯರು ಈ ಕೃಷ್ಣನ ಪೂಜೆಯನ್ನು ಮಾಡುವುದರ ಮೂಲಕ ಎಲ್ಲರೂ ಕೂಡ ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಲಿ ಎಂಬುದಾಗಿ ಏನು ಪ್ರತಿಭೆಯನ್ನು ದಯಪಾಲಿಸಿದ್ದಾರೆ ಅಂಥ ಪವಿತ್ರವಾದ ಮೂರ್ತಿ ಅತ್ಯಂತ ಸನ್ನಿಧಾನವುಳ್ಳ ಮೂರ್ತಿ ಇವತ್ತು ಶ್ರೀಮಠದಲ್ಲಿ ಪ್ರತಿನಿತ್ಯ ಪೂಜೆಗೊಳ್ಳುತ್ತಾ ಇದೆ ಎಂಬುದನ್ನು ನಾವು ನೋಡಿದಾಗ ನಿಜವಾಗಿಯೂ ನಾವು ಧನ್ಯರು ಅಲ್ವಾ ಅಂಥ ಒಂದು ಭಾಗವತ ಪ್ರತಿಪಾದ್ಯನಾದ ಕೃಷ್ಣನನ್ನೇ ತಾವೇ ಶ್ರೀಮದಾಚಾರ್ಯರು ಸಾಕ್ಷಾತ್ತಾಗಿ ಮುಟ್ಟಿ ಪೂಜಿಸಿ ಆಯ್ತಾ ಅದನ್ನು ತಮ್ಮ ಮುಂದಿನ ಶಿಷ್ಯರಿಗೆ ದಯಪಾಲಿಸಿದ್ದಾರೆ ಅದು ಆ ಮೂರ್ತಿಯನ್ನೇ ನೋಡುವ ಭಾಗ್ಯ ನಮ್ಮ ಪಾಲಿಗೆ ಬಂದದ್ದು ನಿಜವಾಗಿಯೂ ಸಂತೋಷ ಪಡಬೇಕಾದ ವಿಷಯ ಅಂತ ಹೇಳ್ತಾ ಆ ಪರಂಪರೆಯಲ್ಲಿ ಬಂದಿರುವ ಪೂಜ್ಯ ಶ್ರೀಪಾದಂಗಳವರು ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರು ಅವರು ಭೂಮಿಯಲ್ಲಿ ಹುಟ್ಟಿ ಅವತರಿಸಿ ಈಗ 100 ವರ್ಷ ಆಗ್ತಾ ಇದೆ ಸಂದರ್ಭ ಜನ್ಮ ಶತಮಾನೋತ್ಸವ ಅದನ್ನು ವಿಶೇಷವಾಗಿ ಅವರ ಭಕ್ತರಾದ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ನಾನು ಕಂಡಂತೆ ಅವರ ಒಂದೆರಡು ಗುಣಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅವರ ಕರ್ತೃತ್ವ ಶಕ್ತಿ ಹೇಗಿತ್ತು ಜೊತೆಯಲ್ಲಿ ಅವರ ಔದಾರ್ಯ ಹೇಗಿತ್ತು ವಿದ್ಯಾಪ್ರೀತಿ ಅಥವಾ ವಿದ್ಯೆಯ ಬಗ್ಗೆ ಇರುವ ಪ್ರೇಮ ಅವರಲ್ಲಿ ಎಷ್ಟು ಇತ್ತು ಅವರ ಔದಾರ್ಯ ಹೇಗಿತ್ತು ಎಂಬುದನ್ನು ಒಂದು 3-4 ಗುಣಗಳನ್ನು ನಾನು ಕಂಡಂತೆ ವರ್ಣನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಕರ್ತೃತ್ವ ಶಕ್ತಿ ಅಂದರೆ ಶ್ರೀಪಾದಂಗಳವರನ್ನು ತುಂಬ ಹತ್ತಿರದಿಂದ ಕಂಡವನು ನಾನು ಪ್ರಾಯ ಅವರ ಆಶ್ರಮ ತೆಗೆದುಕೊಳ್ಳುವಾಗ ನಾವು ನಮಗೆ ಉಡುಪಿಯಲ್ಲಿ ಸುಧಾಪಾಠ ಆಗ್ತಾ ಇತ್ತು ಆಗ ಅವರ ಆಶ್ರಮ ಆದ ಸಂದರ್ಭ ಆಗಿನಿಂದ ಅವರ ವೃಂದಾವನಸ್ಥರಾಗುವವರೆಗೂ ಕೂಡ ಅನೇಕ ಬಾರಿ 100-ಬಾರಿ ಅವರನ್ನು ಆಗಾಗ್ಗೆ ಭೇಟಿಯಾಗುವ ಒಂದು ಯೋಗ ನನ್ನ ಪಾಲಿಗೆ ಬಂದಿತ್ತು ಅದೊಂದು ನಿಜವಾದ ಸಂತೋಷದ ವಿಷಯ ಎಂಬುದಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಆದ್ದರಿಂದ ಆ ಸಂದರ್ಭಗಳಲ್ಲಿ ಪ್ರತಿ ಕ್ಷಣದಲ್ಲಿ ಹೋದಾಗಲೂ ಕೂಡ ಅವರ ಕರ್ತೃತ್ವ ಶಕ್ತಿಯನ್ನು ಕಣ್ಣಾರೆ ಕಂಡು ಆನಂದಿಸಿದವನು ನಾನು ಆದ್ದರಿಂದ ನಾನು ಕಂಡಂತೆ ಪ್ರಧಾನವಾದ ಕರ್ತೃತ್ವ ಶಕ್ತಿ ಇವತ್ತೇ ನಾವು ವ್ಯಾಸರಾಜ ಮಠದ ಅನೇಕ ಮಠಗಳ ಕಟ್ಟಡಗಳನ್ನು ನೋಡ್ತೇವೆ ಅದು ಅವರ ಕಾಲದಲ್ಲಿ ಆದ ಅನೇಕ ಕಟ್ಟಡಗಳು ಎಂಬುದಾಗಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ ಮೊದಲನೇದಾಗಿ ತಿರುಮಕೂಡಲು ಆ ತಿರುಮಕೂಡಲಲ್ಲಿ ಇರುವ ಇವತ್ತು ನಾವೇನು ಕಣ್ಣಿನ ಕಟ್ಟಡ ನೋಡ್ತಾ ಇದ್ದೇವೆ ಭವ್ಯವಾದ ಕಟ್ಟಡ ತಿರುಮಕೂಡಲಲ್ಲಿ ನೋಡಿದ್ದೀರಿ ನೀವೆಲ್ಲರೂ ಕೂಡ ಆ ಕಡೆಯಿಂದ ಕಪಿಲಾ ನದಿ ಈ ಕಡೆಯಿಂದ ಕಾವೇರಿ ನದಿ ಸರಿಯಾದ ಸಂಗಮ ಸ್ಥಳ ತಿರುಮಕೂಡಲಲ್ಲಿರುವ ವ್ಯಾಸರಾಜ ಮಠದ ಇವತ್ತು ಕಟ್ಟಡ ಶೇಷ ಚಂದ್ರಿಕಾಚಾರ್ಯರ ಸನ್ನಿಧಾನವಿರುವ ಕಟ್ಟಡ ಏನಿದೆ ಆ ಕಾವೇರಿ ಕಪಿಲ ಮತ್ತು ಇನ್ನೊಂದು ಅಂತರ್ಗಾಮಿನಿ 3 ನದಿಗಳ ಸಂಗಮ ಕ್ಷೇತ್ರ ಅದು ಪವಿತ್ರವಾದ ಕ್ಷೇತ್ರ ದಕ್ಷಿಣದ ಕಾಶಿಯಿಂದಲೇ ಪ್ರಸಿದ್ಧವಾದ ಸ್ಥಳ ಅದು ತೀರ್ಥಕ್ಷೇತ್ರ ಅದು ಅಲ್ಲಿ ಮಠವನ್ನು ಭವ್ಯವಾದ ಕಟ್ಟಡ ನೀವು ಆ ಮಾಡಿ ಶ್ರೀಗಳವರೇ ನನ್ನನ್ನು ಮಾಡಿ ಮೇಲೆ ಕರ್ಕೊಂಡು ಹೋಗಿ ಬನ್ನಿ ಇಲ್ಲಿ ಕರ್ಕೊಂಡು ಮಾಡಿ ಮೇಲೆ ಕರ್ಕೊಂಡು ಹೋಗಿ ತಾರಸಿ ಮೇಲೆ ನಿಲ್ಲಿಸಿ ಬಗ್ಗೆ ನೋಡಿ ಅಂಥೇಳಿ ಕೆಳಗಡೆ ನೋಡಿದರೆ ಆ ಕಟ್ಟಡದ ಗೋಡೆಗೆ ಮುಟ್ಟಿ ಕಪಿಲಾ ನದಿ ಹರಿತಾ ಇದ್ದಾಳೆ ಕಾವೇರಿ ನದಿ ಸ್ವಲ್ಪ ಮುಂದೆ ಹರಿತಾಳೆ ಆ ಕಟ್ಟಡದ ಗೋಡೆಗೆ ತಾಕುವಂತೆ ಕಪಿಲಾ ನದಿ ಹರಿತಾ ಇದ್ದಾಳೆ ನೋಡಿದಿರಾ ಆ ಸ್ವಾಮಿಗಳ ಮಾತು ನೋಡಿದಿರಾ ಹೇಗೆ ಆಯ್ತಾ ಕಟ್ಟಡ ಹೇಗೆ ನಿರ್ಮಾಣ ಮಾಡಿರ್ಬೋದು ನೋಡಿದ್ದೀರಾ ಅಂತ ಅವರ ಬಾಯಿಂದ ಬಂದ ಮಾತು ಎಷ್ಟು ಅದರಲ್ಲಿ ಜಾಣ್ಮೆ ಇತ್ತು ಅವರಲ್ಲಿ ಅಂದರೆ ತಾನೇ ಎಂಥ ಇಂಜಿನಿಯರು ಕೂಡ ಅವರ ಮುಂದೆ ತಲೆ ಬಗ್ಗಿಸಬೇಕು ಅಂಥ ಒಂದು ಕಟ್ಟಡದ ನಿರ್ಮಾಣದ ಬಗ್ಗೆ ಜ್ಞಾನ ಅವರಿಗೆ ತುಂಬ ಸ್ಪಷ್ಟವಾದ ತಿಳುವಳಿಕೆ ಇತ್ತು
ಆಯ್ತಾ. ಆಶ್ಚರ್ಯ, ಬೇರೆ ಸಾಮಾನ್ಯವಾದ ಭೂಮಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡೋದು ದೊಡ್ಡ ವಿಷಯ ಅಲ್ಲ. ನೀರು ಹರಿತಾ ಇದೆ, ಆ ಕಪಿಲಾ ನದಿ ನೀರು ಗೋಡೆಗೆ ಬಡಿತಾ ಇದೆ, ಬರದ ಅಂತಹ ಜಾಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಕೌಶಲ ಬೇಕು ಯೋಚನೆ ಮಾಡಿ. ತಾವೇ ತಮ್ಮ ಸ್ವಂತ ಬುದ್ಧಿಯಿಂದ ಹೀಗೆ ಇರಬೇಕು ಹೀಗೆ ಇರಬೇಕು ಎಂಬುದಾಗಿ ಆ ಎಲ್ಲ ಇಂಜಿನಿಯರ್ಗಳಿಗೆ ಹೇಳಿ, ಕಾಂಟ್ರಾಕ್ಟರ್ಗಳಿಗೆ ಹೇಳಿ ಆ ನಿರ್ಮಾಣ ಮಾಡಿದ ಭವ್ಯವಾದ ಕಟ್ಟಡ ನೂರಾರು ವರ್ಷವಾದರೂ ಕೂಡ ಏನು ಅಲ್ಲಾಡಿರಬಾರದು. ಆ ರೀತಿಯಾಗಿ ದೂರದೃಷ್ಟಿಯಿಂದ ಆ ಒಂದು ತಮ್ಮ ಕೌಶಲವನ್ನು ಮೆರೆದಿದ್ದಾರೆ ಅಲ್ಲಿ ಎಂಬುದನ್ನು ನಾವು ಕಾಣಬಹುದಾಗಿದೆ. ಅಂತ ಭವ್ಯವಾದ ಕಟ್ಟಡ, ಆ ಕಟ್ಟಡದಲ್ಲಿ ಪೂರ್ಣ ಪ್ರಮಾಣದ ಶೇಡಚಂದ್ರಿಕಾಚಾರ್ಯರ ಸನ್ನಿಧಾನ ಅಲ್ಲಿದ್ದುದನ್ನು ನಾವು ಕಾಣ್ತೇವೆ. ಅದೇ ಜಾಗದಲ್ಲಿ ಅವರೇ ಅಪೇಕ್ಷೆ ಪಟ್ಟಂತೆ, ವಿದ್ಯಾಪಯೋನಿಧಿತೀರ್ಥರೇ ಅಪೇಕ್ಷೆ ಪಟ್ಟಂತೆ ಅದೇ ಸ್ಥಳದಲ್ಲಿ ಶೇಡಚಂದ್ರಿಕಾಚಾರ್ಯರ ಬಲಭಾಗದಲ್ಲೇನೆ ಪೂಜ್ಯರ ಬೃಂದಾವನವನ್ನು ಕೂಡ ನಾವಲ್ಲಿ ಕಾಣ್ತಾ ಇದ್ದೇವೆ. ಇದು ಮೊದಲನೇ ಅವರ ಕರ್ತೃತ್ವ ಶಕ್ತಿಗೆ ಶ್ರೇಷ್ಠವಾದ ನಿದರ್ಶನ ಎಂಬುದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಶ್ರೀರಂಗಪಟ್ಟಣ ಅಲ್ಲಿ ಮೊದಲು ನೋಡಿರ್ಬೋದು ನೀವೆಲ್ಲ ಅನೇಕರು, ಮಠ ಹೇಗಿತ್ತು ಅಲ್ಲಿ ಎಂಬುದನ್ನು. ಅಂತಹ ಶಿಥಿಲಾವಸ್ಥೆಯಲ್ಲಿರುವ ಮಠವನ್ನು ಪೂರ್ಣ ನೆಲಸಮ ಮಾಡಿ ಅಲ್ಲಿ ಒಂದು ಭವ್ಯವಾದ ಮಠವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಆ ಕೀರ್ತಿ ಅದು ವಿದ್ಯಾಪಯೋನದಿ ತೀರ್ಥರಿಗೆ ಸಲ್ಲಬೇಕಾದ್ದು. ಅನಂತರ ಮೈಸೂರು ಕಟ್ಟಡ ನಾನೇ ನೋಡಿದ್ದೇನೆ. ಮೈಸೂರು ಫಸ್ಟ್ ಮೊದಲು ಹೋದಾಗ ದೊಡ್ಡ ಬಯಲು ಜಾಗ, ಕೊನೆಯಲ್ಲೂ ಸಣ್ಣ ಒಂದು ಸಣ್ಣ ಕಟ್ಟಡದ ಒಂದು ಮಠ, ಅದನ್ನು ಆ ನೆಲಸಮ ಮಾಡಿ ಪೂರ್ಣ ಪ್ರಮಾಣದ ಭವ್ಯವಾದ ಇವತ್ತೇ ನಾವು ನೋಡ್ತಾ ಇದ್ದೇವೆ. ಇವತ್ತು ಈಗಿನ ಶ್ರೀಪಾದಂಗಳವರು ಒಂದು ಗುರುಕುಲವನ್ನೇ ಅಲ್ಲಿ ಸ್ಥಾಪನೆ ಮಾಡಿ ವಿದ್ಯಾಪೀಠವನ್ನು ನಡೆಸ್ತಾ ಇದ್ದಾರೆ. ಚಂದ್ರಿಕಾ ಗುರುಕುಲವನ್ನೇ ಅಲ್ಲಿ ನಡೆಸ್ತಾ ಇದ್ದಾರೆ. ಅಂತಹ ಒಂದು ಭವ್ಯವಾದ ಕಟ್ಟಡ ಜೊತೆಯಲ್ಲಿ ದೊಡ್ಡ ಪ್ರಮಾಣದ ಮದುವೆಯನ್ನು ಕೂಡ ಅಲ್ಲಿ ಮಾಡಬಹುದು. ಅಂತ ಅಷ್ಟು ಜನ ಇಳ್ಕೊಳ್ಳಿಕ್ಕೆ ಅನುಕೂಲವಾದ ರೂಮುಗಳು, ಅಷ್ಟು ಜನಕ್ಕೆ ಬೇಕಾಗಿರತಕ್ಕಂಥ ಅಡುಗೆಗೆ ಸಿದ್ಧ ಮಾಡಲಿಕ್ಕೆ ಬೇಕಾದ ಸ್ಥಳಗಳು, ಇದೆಲ್ಲವನ್ನು ಕೂಡ ಸಿದ್ಧಪಡಿಸಿ ಭವ್ಯವಾದ ವ್ಯಾಸರಾಜ ಮಠ, ಅಂತಹ ಮಠವನ್ನು ನನ್ನ ಕಣ್ಣೆದುರಿಗೆ ಆದ ಮಠ ಅದು. ನಾವು ಕಣ್ಣಾರೆ ನೋಡಿದ್ದೇವೆ ಆ ಮಠ ಆಗಿದ್ದನ್ನು. ಆ ರೀತಿ ಮಠವನ್ನು ಜೀರ್ಣೋದ್ಧಾರ ಮಾಡಿ ವಿಶೇಷವಾದ ಶ್ರೀ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ವಿದ್ಯಾಪಯೋನಿಧಿ ತೀರ್ಥರು. ತುಮಕೂರಲ್ಲಿ ಮಠ ತುಂಬ ಹಿಂದೆ ನೋಡಿದ ಅನುಭವ, ಸಣ್ಣ ಮಠ ಸಿಟ್ಟ ಶಿಥಿಲಾವಸ್ಥೆಯಲ್ಲಿದ್ದ ಮಠವನ್ನು ಅಲ್ಲಿ ಕೂಡ ನೆಲಸಮ ಮಾಡಿ ಭವ್ಯವಾದ ಕಟ್ಟಡವನ್ನು ಕಟ್ಟಿ ಇವತ್ತು ಎಲ್ಲ ಎಲ್ಲೆಲ್ಲಿ ನೋಡ್ತೇವೆ ಕೋಟಿ ಕೋಟಿ ರೂಪಾಯಿ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಮಠಕ್ಕೆ ಅಥವಾ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಿಸಿದ ಕೀರ್ತಿ ಅದು ವಿದ್ಯಾಪಯೋನಿಧಿ ತೀರ್ಥರಿಗೆ ಸಲ್ಲಬೇಕಾದ್ದು. ಸಾಮಾನ್ಯ ಪ್ರತಿ ಚಾತುರ್ಮಾಸೆಯಲ್ಲಿ ಒಂದೊಂದು ಕಟ್ಟಡ ಆಗುತ್ತೆ. ನಾನು ಉಪನ್ಯಾಸದಲ್ಲೇ ಹೇಳ್ತಾ ಇದ್ದೆ, ಸ್ವಾಮಿ ತಮ್ಮ ಉಪನ್ಯಾಸ ಚಾತುರ್ಮಾಸೆ ಅದು ಯಾವಾಗ ಎಲ್ಲಿ ಯಾವ ಜಾಗದಲ್ಲಿ ಉಪನ್ಯಾಸ ಚಾತುರ್ಮಾಸೆ ಅಂದರೆ ಅಲ್ಲಿ ಓಡಾಡಿಕೊಂಡು ಒಳಗೆ ಬರೋವರೆಲ್ಲ ಸಿಮೆಂಟು ಮರಳು ತುಳ್ಕೊಂಡೇ ಒಳಗೆ ಬರಬೇಕು. ಅಂಥ ಅವಸ್ಥೆಯಲ್ಲಿ ತಾವು ಪ್ರತಿ ಚಾತುರ್ಮಾಸೆ ಕೂತು ಹೇಳುವಾಗ ಒಂದು ಕಟ್ಟಡ ರೆಡಿ ಆಯಿತು. ಆ ರೀತಿಯಾದ ಕರ್ತೃತ್ವ ಶಕ್ತಿ ಉಳ್ಳವರು ಶ್ರೀಪಾದಂಗಳವರು ತುಮಕೂರಲ್ಲಿ. ಅಲ್ಲಿ ಹಾಗೇನೆ ಚಾತುರ್ಮಾಸೆ ಕೂಡುವಾಗ ಕಟ್ಟಡ ಇರಲಿಲ್ಲ, ಚಾತುರ್ಮಾಸೆ ಹೇಳುವಾಗ ಒಂದು ಭವ್ಯವಾದ ಮಠ ನಿರ್ಮಾಣವಾಯಿತು. ಅಲ್ಲಿ ತಮಿಳುನಾಡಲ್ಲಿ ಆಶ್ಚರ್ಯವಾಗುವುದು ನಿಮಗೆ ಅವರೇ ಹೇಳಿದರು ಶ್ರೀಪಾದಂಗಳವರು, ನಾನು ಹೋಗಿದ್ದೇನೆ ಉಪನ್ಯಾಸಕ್ಕೆ ಚಾತುರ್ಮಾಸೆಯಲ್ಲಿ. ಆ ಒಂದು ಸ್ಲಮ್ ಏರಿಯಾ ಆಯಿತಾ, ಶ್ರೀಮಠದ ಜಾಗ ಮಠಕ್ಕೆ ಸೇರಿದ ಜಾಗ ಅದೇನು ತುಂಬ ದಿವಸದಿಂದ ಅದೊಂದು ಎಲ್ಲ ಸ್ಲಮ್ ಬಂದು ಅಲ್ಲಿ ಅನೇಕ ಮನೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ. ಶ್ರೀಗಳವರು ಹೇಗೋ ಒಂದು ಅದನ್ನು ರೆಕಾರ್ಡನ್ನು ಪತ್ತೆ ಹಚ್ಚಿ ಇದು ಶ್ರೀಮಠದ ಜಾಗ ಅಂತ ಗೊತ್ತಾದ ಮೇಲೆ ಇದನ್ನು ಬಿಡಿಸಿಕೊಳ್ಬೇಕಲ್ಲ, ಹೇಗಾದರೂ ಮಾಡಿ ಇಲ್ಲ ಮಠ ನಿರ್ಮಾಣ ಮಾಡಬೇಕಲ್ಲ, ಹಾಗಾದ್ರೆ ಒಂದು ಚಾತುರ್ಮಾಸೆ ಕೂತ್ಬಿಡ್ತೇನೆ. ಅವರು ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಚಾತುರ್ಮಾಸೆ ಕೂತ್ರೆ ಒಂದು ಒಳ್ಳೆ ಕೆಲಸ ಆಯಿತು ಅಂದರೆ ಅರ್ಥ. ಆ ಚಾತುರ್ಮಾಸೆ ಕುಳಿತು ಅಲ್ಲಿ ಕುಳಿತುಕೊಂಡು ಆ ಹಳ್ಳಿನ ಮರೆತಿದ್ದೆ ನಾನು, ತಮಿಳುನಾಡಲ್ಲಿ ಯಾವುದೋ ಒಂದು ಊರದು ಆ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆಸಿ ಆಯಿತಾ, ಈ ನಾನು ಚಾತುರ್ಮಾಸ ಹೇಳೋದ್ರೊಳಗೆ ಈ ಸ್ಲಮ್ ಏರಿಯಾ ಪೂರ್ತಿ ಖಾಲಿ ಆಗಬೇಕು, ಇವರೆಲ್ಲ ಹೊರಗೆ ಹೋಗಬೇಕು, ಇದು ಶ್ರೀಮಠದ ಜಾಗ ಅದಕ್ಕೆ ಶುದ್ಧಿ ಆಗಬೇಕು. ಶುದ್ಧಿ ಆಗಬೇಕು ಅವರೆಲ್ಲ ಪೌರೋಹಿತ್ಯ ಭಾಗವನ್ನು ಚೆನ್ನಾಗಿ ಬಲ್ಲವರು ಶ್ರೀಪಾದಂಗಳವರು, ಇಂತಿಂಥ ಹೋಮಗಳಾಗಿ ಅದು ಭೂಶುದ್ಧಿಯಾಗಿ ಶುದ್ಧೀಕರಣ ನಡೆಯಬೇಕು. ಅನಂತರ ಇಲ್ಲಿ ಕಟ್ಟಡ ಪುರಾಣಭಾಗಿ ನಾನು ಚಾತುರ್ಮಾಸ ಹೇಳೋದ್ರೊಳಗೆ ಇಲ್ಲಿ ಗೋಪಾಲಕೃಷ್ಣ ದೇವರಿಗೆ ಅದನ್ನು ಅರ್ಪಣೆ ಮಾಡಬೇಕು. ಈ ಥರದ ಸಂಕಲ್ಪ ಮಾಡಿ ಅಲ್ಲಿ ಕುಳಿತುಕೊಂಡು ಆ ಚಾತುರ್ಮಾಸೆ ಕುಳಿತು ಭವ್ಯವಾದ ಕಟ್ಟಡ ಚಾತುರ್ಮಾಸೆ ಹೇಳೋದ್ರೊಳಗೆ ಹಾಗೆ ಮಾಡಿ ಅದನ್ನು ಕೃಷ್ಣ ಗೋಪಾಲಕೃಷ್ಣ ದೇವರ ಪಾದಕ್ಕೆ ಅರ್ಪಿಸಿದ್ದಾರೆ. ಇವತ್ತು ನಾವು ಸೋಸಲೆಯಲ್ಲಿ ಎರಡು ಸೋಸಲೆಗಳು, ಒಂದು ಹೊಸ ಸೋಸಲೆ ಹಳೆ ಸೋಸಲೆ ಅಂತ. ಆ ಹೊಸ ಸೋಸಲೆ ಕೆಬ್ಬೆ ಅಂತ ಕರೆಯುವ ಪದ್ಧತಿ ಉಂಟು, ಆ ಊರಿನ ಹೆಸರದು. ಆ ಜನಗಳೆಲ್ಲ ಕೆಬ್ಬೆ ಕೆಬ್ಬೆ ಅಂತಲೇ ಕರೆಯೋದು. ಆ ಕೆಬ್ಬೆಯಲ್ಲಿ ಕೂಡ ಒಂದು ಅಲ್ಲಿ ಒಂದು ಪಕ್ಕದಲ್ಲೇನೆ ಕಾವೇರಿ ಕಾಲುವೆ, ಕಾವೇರಿ ನದಿ ಕಾಲುವೆ ಹರಿತಾ ಇದೆ. ಆ ಕಾಲುವೆ ಪಕ್ಕದಲ್ಲಿ ಶ್ರೀಮಠದ ಜಾಗ,
ಅಲ್ಲೊಂದು ಭವ್ಯವಾದ ಕಟ್ಟಡ ಕಟ್ಟಿಸಿ ಇವತ್ತು ಯಾರು ಹೋದರೂ ಕೂಡ ಅಲ್ಲಿ ಇಳ್ಕೊಳ್ಳಿಕ್ಕೆ ಅನುಕೂಲವಾಗುವಂತೆ ನಿರ್ಮಾಣ ಮಾಡಿ, ಆ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ದೇವರ ಪಾದಕ್ಕೆ ಅರ್ಪಿಸಿದ ಕೀರ್ತಿ ಅದು ನಮ್ಮ ಶ್ರೀಪಾದಂಗಳವರಿಗೆ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ಲಬೇಕಾದ್ದು ಅಂತ ಹೇಳ್ತಾ, ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಸ್ಥಳಗಳಲ್ಲಿ ಶ್ರೀಮಠದ ಒಂದು ಕೆಲವು ಕಡೆಯಲ್ಲಿ ನೆಲಸಮ ಮಾಡಿ ಹೊಸ ಕಟ್ಟಡ ಕಟ್ಟೋದು, ಕೆಲವು ಕಡೆಯಲ್ಲಿ ಜೀರ್ಣೋದ್ಧಾರ ಮಾಡಿಸೋದು, ಹೀಗೆ ಮಾಡುವುದರ ಮೂಲಕ ವಿಶೇಷವಾಗಿ ಕೋಟಿ ಕೋಟಿ ರೂಪಾಯಿಗಳ ಇವತ್ತು ನಮ್ಮ ಕಣ್ಣಿಗೆ ಕಾಣುವಂತೆ ನಿವೇಶನಗಳನ್ನು ಅದನ್ನು ಕಟ್ಟಡಗಳನ್ನು ಕಟ್ಟಿಸಿ ಶ್ರೀಮಠದ ವಿಶೇಷವಾದ ಮಠ ಮುಂದೆ ಬರುವಂತೆ ಎಲ್ಲರಿಗೂ ವ್ಯಾಸರಾಜ ಮಠ ಹೇಗಿತ್ತು, ಹೇಗೆ ವೈಭವ ಇತ್ತು, ಆ ವ್ಯಾಸರಾಜ ಕಾಲದಲ್ಲಿ ಹೇಗೆ ಮೆರೆದಿತ್ತು ಎಂಬುದನ್ನು ತೋರಿಸ್ತಾ ಗೋಪಾಲಕೃಷ್ಣ ದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರು ಶ್ರೀಪಾದಂಗಳವರು. ಅದನ್ನು ನೋಡುವ ಭಾಗ್ಯ ಅಂತಹ ಕಟ್ಟಡಗಳಲ್ಲಿ ಅದು ಇದ್ದು ಅದನ್ನು ನೋಡಿ ಯಾಕಂದ್ರೆ ಮಾಡಿದವರು ಅವರು, ಫಲವನ್ನು ಊಟ ಮಾಡುವವರು ಮುಂದಿನವರು ಅಲ್ವಾ. ನಾವೆಲ್ಲ ಅದರ ಫಲವನ್ನು ಊಟ ಮಾಡ್ತಾ ಇದ್ದೇವೆ. ನಾನೇ ಎಷ್ಟೋ ಅವರ ಕಾಲದಲ್ಲೇನೆ ಎಷ್ಟೋ ದಿವಸ ನನ್ನ ಕಾರ್ಯಾಲಯಕ್ಕೆ ರಜೆ ಹಾಕಿ ತಿರುಮಕೂಡಿಗೆ ಹೋಗಿ ನನಗೆ ಒಂದು ಪ್ರತ್ಯೇಕ ಒಂದು ಜಾಗ ಕೊಟ್ಟಿದ್ರು, ಅಲ್ಲಿ ಸಾಧನೆ ಮಾಡ್ಕೊಳ್ಳಪ್ಪ ನೀನು ಎಂಬುದಾಗಿ. ಪ್ರತಿನಿತ್ಯ ಸಕಾಲಕ್ಕೆ ಕಾವೇರಿ ಸ್ನಾನ ಅಂದರೆ ನನ್ನ ಯೋಗ್ಯತೆಗೆ ತಕ್ಕಂಥ ದೇವರ ಪೂಜೆ, ಅಲ್ಲಿ ಪಾರಾಯಣ, ಶೇಷಾಚಾರ ಸನ್ನಿಧಾನ, ಇದನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾದ ಜಾಗ. ಯಾವ ಡಿಸ್ಟರ್ಬೆನ್ಸ್ ಅಂತಾರಲ್ಲ, ಯಾವ ಮನಸ್ಸಿನ ಒಂದು ಹೊಯ್ದಾಟಕ್ಕೆ ಅವಕಾಶವಿಲ್ಲದಂತೆ ಪ್ರಶಾಂತವಾದ ಜಾಗ. ಇಂಥ ಸಾಧಕರಿಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟದ್ದು ಪರಮಪೂಜ್ಯ ಶ್ರೀಪಾದಗಳು. ನಾವೇನು ಏನಲ್ಲಿ ಯಾರೇ ಹೋಗಿ ಏನು ಸಾಧನೆ ಮಾಡ್ಕೊಳ್ತೇವೆ, ಆ ಎಲ್ಲ ಸಾಧನೆಯ ಪುಣ್ಯ ಅದು ಪರಮಪೂಜ್ಯ ಶ್ರೀಪಾದಗಳವರಿಗೆ ಸೇರುತ್ತೆ ಎಂಬುದಲ್ಲಿ ಸಂಶಯ ಇಲ್ಲ. ಅಂತಹ ಒಂದು ಮಹತ್ ಕಾರ್ಯ ಮಾಡಿದ ಪುಣ್ಯಾತ್ಮರು ವಿದ್ಯಾಪಯೋನಿಧಿ ದತ್ತ ಶ್ರೀಪಾದಗಳವರಾಗಿದ್ದಾರೆ ಅಂತ ಹೇಳ್ತಾ, ಇನ್ನು ಅವರ ಔದಾರ್ಯದ ಬಗ್ಗೆ, ವಿದ್ಯೆಯ ಬಗ್ಗೆ, ಇವರಿಗೆ ಅವರಿಗಿರುವ ಅಭಿಮಾನದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇ ವಿದ್ವತ್ ಸಭೆಗಳು, ನನಗೂ ಆಯಿತು 78 ವರ್ಷ ವಯಸ್ಸಾಯ್ತು ಇವಾಗ, ವಿದ್ವಾಂತ ಅಂತ ಅನಿಸಿಕೊಂಡು ಎಷ್ಟೋ 50 ವರ್ಷಗಳಾಗೋಯಿತು. ಅನೇಕ ಎಲ್ಲ ಮಠಗಳು ಎಲ್ಲ ಸ್ವಾಮಿಗಳು ನಡೆಸುವ ವಿದ್ವತ್ ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ವ್ಯಾಸರಾಯ ಮಠದ ಒಂದು ವೈಶಿಷ್ಟ್ಯ ಅಥವಾ ನಮ್ಮ ವಿದ್ಯಾಪಯೋನಿಧಿ ತೀರ್ಥರ ಕಾಲದಲ್ಲಿ ನಡೆದ ಒಂದು ವೈಶಿಷ್ಟ್ಯ ಅಂದರೆ ಒಂದು ವರ್ಷಕ್ಕೆ 6 ವಿದ್ವತ್ ಸಭೆ ಮಾಡ್ತಾ ಇದ್ರು ಅವರು. ನಿಮಗೆ ಆಶ್ಚರ್ಯವಾಗಬಹುದು, ಅಂದರೆ 6 ವಿದ್ವತ್ ಸಭೆಗಳು, ಒಂದಲ್ಲ ಎರಡಲ್ಲ. ಪ್ರಾರಂಭದಲ್ಲಿ ಅವರು ವರ್ಷ ಪ್ರಾರಂಭವಾದಾಗ ವಿದ್ವತ್ ಸಭೆಗಳು ಪ್ರಾರಂಭ ಆಯಿತು ಅಂತ ಅರ್ಥ. ಪ್ರಾರಂಭದಲ್ಲಿ ಆಷಾಢ ಮಾಸ ಶ್ರೀ ಶೇಷಚಂದ್ರಿಕಾಚಾರ್ಯರ ಆರಾಧನೆ, ವಿಜೃಂಭಣೆಯಿಂದ ಮಾಡುವ ಆರಾಧನೆ ಆಯಿತಾ. 1,000 ಜನ ಬರಲಿ, ಯಾವುದಕ್ಕೂ ಹಿಂಜರಿತಾ ಇರಲಿಲ್ಲ ಸ್ವಾಮಿಗಳು ಆಯಿತಾ. ಒಂದೇ ಭಾವನೆಯಿಂದ, ಒಂದೇ ಮನಸ್ಸಿನಿಂದ, ಒಂದೇ ರೀತಿಯಾದ ಪವಿತ್ರವಾದ ಭಾವನೆ ಬರುವ ಜನಗಳು ತುಂಬ ಊಟ ಮಾಡಬೇಕು ತೃಪ್ತಿಯಿಂದ ಅವರು ಶೇಷಚಂದ್ರಿಕಾಚಾರ್ಯ ಆರಾಧನೆ ಮಾಡಿ ಆ ಶೇಷಚಂದ್ರಿಕಾಚಾರ್ಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಹ ಒಂದು ಮನೋಭಾವನೆ. ಯಾವಾಗಲೂ ಹಸನ್ಮುಖಿಗಳು, ಗಂಟು ಮುಖ ಹಾಕ್ಕೊಳ್ಳೋದು ಅಂತ ಇಲ್ಲವೇ ಇಲ್ಲ, ನಾನು ಕಂಡೇ ಇಲ್ಲ ಅಂತ ಹೇಳ್ಬೋದು. ಯಾವಾಗಲೂ ನಗುಮುಖ, ಅದು ಸಂತೋಷವನ್ನು ಆ ನೋಡುವವರಿಗೆ ಸಂತೋಷವನ್ನು ಕೊಡುವ ನಗುಮುಖ ಆಯ್ತಾ. ಯಾವ ನಗುವಿನಲ್ಲಿ ಕೂಡ ಕೃತ್ರಿಮತೆ ಇರುತ್ತದೆ, ಆದರೆ ಯಾವುದೇ ಕೃತ್ರಿಮತೆ ಇಲ್ಲದ ಶುದ್ಧವಾದ ನಗು, ಒಳ್ಳೆ ಪೂರ್ಣವಾದ ಭಾವನೆಯಿಂದ ಕೂಡಿದ ನಗು. ಹೋಗಿ ನಮಸ್ಕಾರ ಮಾಡಿದಕೂಡಲೆ ಒಂದು ನಕ್ಕರೆ ನಮ್ಮ ಜನ್ಮ ಸಾರ್ಥಕ ಅನ್ಕೊಳ್ಬೇಕು. ಆ ರೀತಿಯಾದ ನಗುಮುಖವನ್ನು ಅವರಲ್ಲಿ ನೋಡ್ಲಿಕ್ಕೆ ಸಾಧ್ಯವಿತ್ತು. ಶೇಷಚಂದ್ರಿಕಾಚಾರ್ಯ ಆರಾಧನೆ ನಾನಿನ್ನೂ ಚಿಕ್ಕವನ ಆವಾಗ ಆಯ್ತಾ. ಎಲ್ಲರೂ ಮೈಸೂರಿನವರೆಲ್ಲ ಮಾತಾಡ್ಕೊಳ್ಳೋದು, ನೋಡಿ ಶೇಷಚಂದ್ರಿಕಾಚಾರ್ಯ ಆರಾಧನೆ ಹೋಗೋಣ ಅಂತ. ಆರಾಧನೆ ಅಂದರೆ ಏನು? ಜನಸಾಮಾನ್ಯರ ದೃಷ್ಟಿಯಿಂದ ಒಂದು ಒಳ್ಳೆಯ ಊಟ, ದೊಡ್ಡವರ ಆರಾಧನೆ ಹೋದರೆ ಒಂದು ಒಳ್ಳೆಯ ಊಟ ಸಿಗ್ತದೆ ಅಂತ. ಅದು ಅಕ್ಷರಶಃ ಸಾರ್ಥಕವಾದ ಮಾತು. ಶೇಷಚಂದ್ರಿಕಾಚಾರ್ಯ ಆರಾಧನೆ ಅಂದರೆ ಅವರು ಮಾಡೋ ವಿಶೇಷ ಭಕ್ಷ ಅಂದರೆ ಶ್ರೀಪಾದಗಳವರಿಗೆ ಅತ್ಯಂತ ಪ್ರಿಯವಾದ ಭಕ್ಷ ಒಂದು ಬಿಸಿಬೇಳೆ ಬಾತು. ಅದು ನೆನೆಸ್ಕೊಳ್ಬೇಕು ನೀವು, ಆ ವಿದ್ಯಾಪಯೋನಿತೀರ್ಥರ ಕಾಲದ ಬಿಸಿಬೇಳೆ ಬಾತು ಇದೆಯಲ್ಲ, ಅದನ್ನು ಊಟ ಮಾಡಿದವರಿಗೆ ಅದರ ರುಚಿ ಏನಂತ ಗೊತ್ತಿರುತ್ತೆ. ತಾವೇ ಎದುರಿಗೆ ನಿಂತು ಇದು 50 ಸೇರು ಬೇಳೆ ಹಾಕಿದರೆ 50 ಸೇರು ಅಕ್ಕಿ ಹಾಕಬೇಕು, ಒಂದು ಚೂರು ಬೇಳೆಯಲ್ಲಿ ಕಡಿಮೆ ಕೊರತೆ ಆಗಬಾರದು, ಏಯ್ ಹಾಕೋ, ಇದನ್ನು ನಿಂತು ಮಾಡಿಸ್ತಿದ್ದರು. ಆ ರೀತಿಯಾದ ಶ್ರದ್ಧೆ ತುಂಬ ಚೆನ್ನಾಗಿರಬೇಕು, ಮಾಡಿದ ಪದಾರ್ಥಗಳು ತುಂಬ ಚೆನ್ನಾಗಿರಬೇಕು. ಅಷ್ಟೇ ಶ್ರದ್ಧೆಯಿಂದ ಬಡಿಸಬೇಕು, ಬಡಿಸುವಾಗ ಎದುರು ನಿಲ್ತಿದ್ದರು ಅವರು, ನೋಡಿ ಹೀಗೆ ಬಡಿಸಬೇಕು, ಒಂದು ಚೂರು ವ್ಯತ್ಯಾಸ ಆಗಬಾರದು, ಸಮೃದ್ಧಿಯಾಗಿ ಬಡಿಸಬೇಕು. ಬ್ರಾಹ್ಮಣ ಸುವಾಸನೆಯರು ಸಮೃದ್ಧಿಯಾಗಿ ಊಟ ಮಾಡಬೇಕು. ಇಂಥ ಒಂದು ಔದಾರ್ಯ, ಅದರಲ್ಲಿ ಕೊರತೆ ಜುಗ್ಗುತನ ಏನು ಕೇಳಲಿಕ್ಕೆ ಅವಕಾಶವೇ ಇಲ್ಲ. ಅಂಥ ಒಂದು ಉದಾರವಾದ ಭಾವನೆಯಿಂದ ಆ ಶೇಷಚಂದ್ರ ಅನೇಕ ವರ್ಷ ಹೋಗಿದ್ದೆ ನಾನೇ, ಅನೇಕ ವರ್ಷ. ಮೈಸೂರಿನ ಜನಗಳು
ಅಪೇಕ್ಷೆ ಪಟ್ಟು ಹೋಗ್ತಾ ಇದ್ರು. ಓ ಶೇಷಾಚಾರ ಹೋದ್ರೆ ಸಂಭ್ರಮ ಎಲ್ಲರಿಗೂ ಕೂಡ. ಅನೇ ಇಡೀ ಮೈಸೂರು 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 ತಿರುಮಕೂಡಲೆ ಬರ್ತಾ ಇತ್ತು ಈ ಕಟ್ಟಡ ಆಗೋ ಮೊದಲೇ. ಆದ್ಮೇಲಂತೂ ದೇವರೇ ಗತಿ, ಅಷ್ಟು ಪವಿತ್ರವಾದ ಶೇಷಾಚಾರ್ಯ ಆರಾಧನೆ ಮಾಡಿದ ಒಂದು ವೈಭವವನ್ನು ನಾನು ಕಣ್ಣಾರೆ ಕಂಡವನು. ಆಗ ಒಂದು ವಿದ್ವತ್ಸವ ಪ್ರಾರಂಭ, ವರ್ಷದ ಆಷಾಢ ಮಾಸದಲ್ಲಿ ಪ್ರಾರಂಭ ಆಗ್ತದೆ. ಆಷಾಢ ಮಾಸದಿಂದ ಫಾಲ್ಗುಣ ಮಾಸದವರೆಗೆ 6 ವಿದ್ವತ್ಸವಗಳನ್ನು ನಡೆಸ್ತಾ ಇದ್ರು. ಅನೇಕ ವಿದ್ವಾಂಸನ್ನು ಕರೆಸ್ತಾ ಇದ್ರು. ಕರೆಸಿ ವಾಕ್ಯಾರ್ಥಗಳು ನಡೆಯಬೇಕು, ವಿಶೇಷವಾಗಿ ಉಪನ್ಯಾಸಗಳಾಗಬೇಕು. ಎಲ್ಲ ವಿದ್ವಾಂಸರು ಕೂಡ ಅವರವರ ಏನು ಸಿದ್ಧಪಡಿಸಿಕೊಂಡು ಬಂದಿದ್ದಾರೆ ಆ ವಿಷಯಗಳನ್ನು ಎಲ್ಲರಿಗೂ ಅವಕಾಶ ಇರ್ತಾ ಇತ್ತು. ಎಲ್ಲ ವಿದ್ವಾಂಸರಿಗೂ ಒಂದು ಎಲ್ಲ ವಿದ್ವಾಂಸರನ್ನು ಕೂಡ ಉಪನ್ಯಾಸ ಮಾಡಿಸಿ ಅಂದರೆ ಎಲ್ಲರಿಗೂ ಸಮೃದ್ಧಿಯಾಗಿ ಆಗಿನ ಕಾಲಕ್ಕೆ ತಕ್ಕಂತೆ ಈಗೆಲ್ಲ ಸಾವಿರಗಳಿಗೆ ಬೆಲೆ ಇಲ್ಲ. ಇವಾಗೆಲ್ಲ 1,000 2,000 ಆಗೆಲ್ಲ 100ರ ಕಾಲ, ಈಗ 1,000ಗಳ ಕಾಲ. ಹೋದ್ರೆ ಸ್ವಾಮಿಗಳು ನಮಸ್ಕಾರ ಮಾಡಿದ್ರು ಅಂದರೆ ಕೊನೆಯ ಸಂಭಾವನೆಯೇ 1,000ಗಳಾಗಿಬಿಡ್ತದೆ. ಆಗ 100ರ ಕಾಲ ಸಮೃದ್ಧಿಯಾಗಿ ಕೈ ತುಂಬ ಸಂಭಾವನೆ ಕೊಡ್ತಾ ಇದ್ರು ವಿದ್ವಾಂಸರಿಗೆ. ಜೊತೆಗೆ ಒಳ್ಳೆ ಅಲಂಕಾರಕ್ಕೆ ಅಲಂಕಾರಕ್ಕೆ ಹೇಳಿ ಅಲಂಕಾರದ ಊಟ ಹಾಕಿಸ್ತಾ ಇದ್ರು. ಒಂದು ಆರಾಧನೆಯಲ್ಲಿ ಇಷ್ಟೇ ವಿದ್ವಾಂಸರು ಅಂತ ನಿಯಮ ಇಲ್ಲ. ಎಷ್ಟು ವಿದ್ವಾಂಸರು ಬರ್ತಾರೋ, ಎಷ್ಟು ವಿದ್ವಾಂಸರು ಮಾತ್ರ, ಎಷ್ಟು ಆಚಾರವಂತರು ಬರ್ತಾರೋ, ಅವರೆಲ್ಲರನ್ನೂ ಕೂಡ ಸಮಾನವಾದ ಭಾವನೆಯಿಂದ ಅಲಂಕಾರ ಕೊಡಿಸ್ತಾ ಇದ್ರು. ಯಾವ ಪಕ್ಷಪಾತ, ಯಾವ ಪಾರ್ಶಿಯಾಲಿಟಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಪವಿತ್ರವಾದ ಭಾವನೆ. ಬ್ರಾಹ್ಮಣರಿಗೆ ಊಟ ಹಾಕಬೇಕು, ಕೈ ತುಂಬ ದಕ್ಷಿಣೆ ಕೊಡಬೇಕು. ಅದೊಂದು ಗೋಪಾಲಕೃಷ್ಣ ದೇವರ ಪೂಜೆ ಎಂಬ ಮನೋಭಾವನೆ ಎದ್ದು ಕಾಣಿಸ್ತಾ ಇತ್ತು ಅವರ ಮುಖದಲ್ಲಿ. ಆ ಶ್ರದ್ಧೆ ನೋಡಿದರೆ ನಮಗೆ ಆಶ್ಚರ್ಯವಾಗಬೇಕು. ಅಂತಹ ಶ್ರದ್ಧ ಇನ್ನು ಅವರು ತುಂಬಿಕೊಂಡಿದ್ದರು ಶ್ರೀಪಾದಗಳವರು. ಆಯ್ತಾ, ಅಲಂಕಾರ ಕೊಡಿಸ್ತಾ ಇದ್ರು. ಇವತ್ತಿನ ಅಧುನ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಪೂರ್ವಾಶ್ರಮದಲ್ಲಿ ಪ್ರಹ್ಲಾದಾಚಾರ್ಯರು ನನಗಿಂತ ಹಿರಿಯರು, ನನಗೆ ನನ್ನ ಗುರುಗಳ ಸ್ಥಾನದಲ್ಲಿ ಗುರುಗಳೇ ಅವರು. ಆಯ್ತಾ, ನನಗೆ ಪಾಠ ಹೇಳಿದ್ದಾರೆ ಆ ಗುರುಗಳು. ಮೊದಲನೇ ಸ್ಥಾನ ಅವರಿಗೆ, ಎರಡನೇ ಸ್ಥಾನ ಶೇಷಗಿರಾಚಾರ್ಯ ಅಂಥೇಳಿ ಅವರ ಸಹಾಧ್ಯಾಯಿಗಳು ಅವರಿಗೆ ಎರಡನೇ ಸ್ಥಾನ, ಮೂರನೇ ಸ್ಥಾನ ನನಗೆ. ಅವರೇ ಪ್ರತಿ ಸಲ ಬಂದು ಹೇಳಿ ನೋಡಿ, ಎಲ್ಲ ಮಠಗಳನ್ನು ಸಮಾನ ಭಾವನೆಯಿಂದ ನೋಡಿಕೊಳ್ತೇನೆ, ಏನು ಪಾರ್ಶಿಯಾಲಿಟಿ ಮಾಡೋದಿಲ್ಲ ನಾನು. ನೋಡಿ, ವ್ಯಾಸರಾಯ ಮಠ, ರಾಘವೇಂದ್ರ ಮಠ, ಉತ್ತರಾಯ ಮಠ, ಮೂರು ಮಠಗಳಿಗೂ ಸ್ಥಾನ ಕೊಟ್ಟಿದ್ದೇನೆ, ಉಳಿದಂತೆ ಎಲ್ಲರಿಗೂ ಕೂಡ ಸ್ಥಾನ ಕೊಟ್ಟಿದ್ದೇನೆ ಎಂಬುದಾಗಿ ಸಮತಾ ಭಾವನೆ. ಯಾವುದೇ ಒಂದು ಈ ಮಠದ ವಿದ್ವಾಂಸ ಆ ಮಠದ ವಿದ್ವಾಂಸ ಅವರಲ್ಲಿ ಪಕ್ಷಪಾತ ಶಬ್ದಕ್ಕೆ ಅವಕಾಶವೇ ಇಲ್ಲ. ಎಲ್ಲರನ್ನೂ ಸಮಾನವಾದ ಭಾವನೆಯಿಂದ ನೋಡಿಕೊಳ್ಳುವ ಒಂದು ಗುಣ ಅವರಲ್ಲಿ ಎದ್ದು ಕಾಣುತ್ತಾ ಇತ್ತು ಎಂಬುದನ್ನು ನಾನು ಕಣ್ಣಾರೆ ಕಂಡವನು. ಆ ರೀತಿ ಶೇಷಾಚಾರ್ಯ ಆರಾಧನೆಯಲ್ಲಿ ಮೊದಲನೇ ವಿದ್ವತ್ ಸಭೆ. ಅನಂತರ ಚಾತುರ್ಮಾಸ್ಯ ಪ್ರಾರಂಭ. ಚಾತುರ್ಮಾಸ್ಯದಲ್ಲಿ ಅನೇಕ ಊರುಗಳಿಂದ ನಾನು ಹೋಗಿದ್ದೆ. ಪ್ರತಿ ಚಾತುರ್ಮಾಸ್ಯಕ್ಕೂ ಉಪನ್ಯಾಸಕ್ಕೆ ಹೋಗುವವನು ನಾನು. ಪ್ರತಿ ಚಾತುರ್ಮಾಸ್ಯದಲ್ಲಿ ಉಪನ್ಯಾಸ. ನಮಗೆ ಇನ್ನು ಎಷ್ಟು ಸ್ವಾತಂತ್ರ್ಯ ಇತ್ತು ವ್ಯಾಸರಾಜ ಮಠದಲ್ಲಿ ಅಂದರೆ, ಅವರ ಕಾಲದಲ್ಲಿ ನಮ್ಮನ್ನು ಪತ್ರ ಹಾಕಿ ಅಥವಾ ಮಠದ ರಾಯಸ ಕಳಿಸಿ ಕರೆಸಿ ನಮ್ಗೆ ಕರೀಬೇಕು ಅಂತಿಲ್ಲ. ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ನಾವು ಕೆಲಸದಲ್ಲಿರೋರು, ನಮಗೆ ರಜೆಯ ಅನುಕೂಲತೆ ಆಗಬೇಕು. ನಮಗೆ ಯಾವಾಗ ರಜೆ ಅನುಕೂಲತೆ ಆಯಿತು ಆಗ ಹೋಗೋದು ಚಾತುರ್ಮಾಸ ಉಪನ್ಯಾಸಕ್ಕೆ. ಹೀಗೆ ಅನೇಕ ಬಾರಿ ಅನೇಕ ಊರುಗಳಲ್ಲಿ ಭದ್ರಾವತಿ ಅದ್ಭುತವಾದ ಚಾತುರ್ಮಾಸ್ಯ ಅಲ್ಲಿ ಅಮ್ಮ ನಡೆಸಿದ್ರು ಸಲ. ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಚಾತುರ್ಮಾಸ್ಯ ಸಂಕಲ್ಪವನ್ನು ಕೈಗೊಳ್ಳುವರು. ಆಗ ಎಲ್ಲ ವಿದ್ವಾಂಸರು ಪ್ರತಿ ದಿವಸ ಉಪನ್ಯಾಸ ನಡಿಬೇಕು, ಮತ್ತೆ ಒಂದು ದಿವಸ ಎರಡು ದಿವಸ ಅಲ್ಲ, ಪ್ರತಿ ದಿವಸ ಉಪನ್ಯಾಸದಲ್ಲಿ ಕೂಡ ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ವಿದ್ವಾಂಸರನ್ನು ಕರೆಸಿ ಅವರಿಗೆ ಹೋಗು ಬರುವ ಚಾರ್ಜನ್ನು ಕೊಟ್ಟು ಕೈ ತುಂಬ ಸಂಭಾವನೆ ಕೊಟ್ಟು ವಿಶೇಷ ಯಾವ ವಿದ್ವಾಂಸರನ್ನು ಶಾಲಿಲ್ಲದೆ ಕಳಿಸೋ ಪದ್ಧತಿ ಇಲ್ಲ ಅವರು. ಅದನ್ನ ಒಂದು ವಿಶೇಷವಾದ ಶಾಲು ಕೊಟ್ಟು ಅವರಿಗೆ ಗೌರವ ಮಾಡಿ ಕಳಿಸೋ ಪದ್ಧತಿ. ಹಾಗೆ ಮೈಸೂರಲ್ಲಿ ಒಂಬೆ ಚಾತುರ್ಮಾಸ್ಯ. ಆ ಮೈಸೂರು ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ನಾನು, ನಾಗಸಂಪಿಗೆಯವರು, ಶ್ರೀನಿವಾಸಮೂರ್ತಿಯವರು, ಎಲ್ಲ ಮೈಸೂರಿನ ಸ್ಥಳೀಯ ವಿದ್ವಾಂಸರು ನಾವು ವಿಶೇಷವಾದ ಅಭಿಮಾನದಿಂದ ನಮ್ಮನ್ನು ಅವರು ಹೇಳಿದ್ರು, ನೋಡಪ್ಪ ನೀವೆಲ್ಲ ವಿದ್ವಾಂಸರು, ನೀವೇ ವಿದ್ವಾಂಸರನ್ನು ಕರೆಸುವ ಕಳಿಸುವ ಮತ್ತು ಉಪನ್ಯಾಸ ನಡೆಸುವ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದೇನೆ, ನೀವು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಹಾಗೆ ಅಂತೇಳಿ ಮಂತ್ರಾಕ್ಷತೆ ಕೊಟ್ಟಿದ್ದರು. ಹೀಗಾಗಿ ಎಲ್ಲ ವಿದ್ವಾಂಸರ ಜವಾಬ್ದಾರಿ ನಮ್ಮೇ. ತುಂಬ ಚೆನ್ನಾಗಿ ಒಂದು ದಿವಸ ಒಂದು ಸಣ್ಣ ಲೋಪ ಬರದಂತೆ, ಯಾವ ಥರದ ನ್ಯೂನತೆ ಇಲ್ಲದಂತೆ ಅದ್ಭುತವಾದ ಜ್ಞಾನ ಕಾರ್ಯ ಮೈಸೂರಲ್ಲಿ ನಡೆದದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ನಾವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಎಷ್ಟು ಅಭಿಮಾನಿಗಳು ಇದ್ದರು ಅವರಲ್ಲಿ ಅಂದರೆ, ಅವರ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಲೌಕಿಕರಿಗೆ ಅಂದರೆ, ಯಾವುದೇ ಥರದ ಚ್ಯುತಿ ಬರಬಾರದು, ಹಣಕಾಸಿನ ಒಂದು ಕೊರತೆ ಬರಬಾರದು, ಪ್ರತಿ ನೋಡಲಿಕ್ಕೆ ಕಟಿಬದ್ಧರಾಗಿ ಅನೇಕ ಜನ, 100ಜನ ಕಟಿಬದ್ಧರಾಗಿ ನಿಂತಿದ್ದರು. ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಎಂದು ಅವರು ಶ್ರೀಗಳವರು ಹೇಳೋರು. ನಮ್ಮ ಮಠದಲ್ಲಿ
ಯಾವಾಗಲೂ ದೇಹಿ ಅನ್ನುವ ಶಬ್ದ ಇಲ್ಲ ರಾಮಾಚಾರ್ಯ ಅನ್ನೋರು. ಈ ಮಾತು ಅವರು ಅಕ್ಷರಶಃ ಇಷ್ಟು ಸಲ ಉಪನ್ಯಾಸ ನೂರಾರು ಬಾರಿ ಅವರ ಉಪನ್ಯಾಸ ಕೇಳಿದ್ದೆ ನಾನು. ಎಂದೂ ಯಾವುದೇ ಉಪನ್ಯಾಸದಲ್ಲಿ ಕೂಡ ಅವರ ಯೋಜನೆಗಳು ಅವರ ಸ್ಕೀಮ್ಗಳು ಹೀ ಇಂಥ ಯೋಜನೆ ಹಾಕ್ಕೊಂಡಿದ್ದೇನೆ ಅದಕ್ಕೆ ಸಹಾಯ ಮಾಡ್ರಿ ಅನ್ನೋ ಶಬ್ದ ಅವರ ಬಾಯಿಂದ ಬಂದದ್ದೇ ಇಲ್ಲ, ಒಂದು ಸಲವೂ ಕೇಳಿಲ್ಲ ನಾನು. ಅಂಥ ಒಂದು ಸಾಮರ್ಥ್ಯ ಅವರಿಗೆ. ಅವ್ರು ಹೇಳೋರು ಯಾವಾಗಲೂ ಕೈ ಹೀಗೆ ನಮ್ಮದು ಎಂದು ಹೀಗೆ ನಾ ಕೈ ಮಾಡುವುದಿಲ್ಲ ಅನ್ನೋರು. ಅಂಥ ಹಾಗೆ ಇಡೀ ಜೀವನ ಹಾಗೆ ನಡೆಸಿದರು ಅವರು. ಧೀರ ಅಂಥ ಧೈರ್ಯದಿಂದ ಜೀವನ ನಡೆಸಿದರು. ಒಂದು ಸಂದರ್ಭ ಹೇಳ್ತೇನೆ ಕೊನೆ ಕೊನೆಯ ಭಾಗ. ಇನ್ನೇನು ಕೆಲವು ವಿದ್ವಾಂಸರ ಉಪನ್ಯಾಸ ಮಾತ್ರ ಬಾಕಿ ಇದೆ ನಡೆಸಬೇಕು. ಸ್ವಲ್ಪ ಹಣದ ಕೊರತೆ ಆದ ಹಾಗೆ ಅನ್ನಿಸ್ತು ನನಗೆ. ಆಗ ನಾನು ಶ್ರೀಗಳವ್ರತ್ತ ಹೇಳಲಿಕ್ಕೆ ಹೋಗಲಿಲ್ಲ ಏನು ಅನ್ಕೋತಾರೆ ಏನು ಅಂತ ಅಂದ್ಕೊಳ್ಳಿದ್ದೇನೆ. ಆಪ್ತರನ್ನೊಬ್ಬರನ್ನು ಕರೆದೆ. ಅವ್ರ ಹೆಸರು ಹೊಸಕೋಟೆ ರಂಗಣ್ಣ ಅಂತ ಅವರ ಹೆಸರು. ಈಗಿಲ್ಲ ಅವರು. ಅದ್ಭುತವಾದ ಅವರ ಕರ್ತೃತ್ವ ಶಕ್ತಿ ಜೊತೆಯಲ್ಲಿ ಶ್ರೀಗಳವ್ರ ಬಗ್ಗೆ ಅಷ್ಟೇ ಅಪಾರವಾದ ಅಭಿಮಾನ ನಂಬಿಕೆ ಅವರಿಗೆ ಗೌರವ. ಯಾವುದೇ ಕಾರಣಕ್ಕೂ ಸ್ವಾಮಿಗಳಿಗೆ ಹೆಸರಿಗೆ ತೊಂದರೆ ಬರಬಾರದು. ಆ ರೀತಿ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಬೇಕು. ನಾವೆಲ್ಲ ಕಟಿಬದ್ಧರಾಗಿದ್ದೇವೆ. ನನ್ನ ಸಣ್ಣ ಮುಖ ಮಾಡಿಕೊಂಡು ಕರೆದರು ಅವರು. ಏನು ಆಚಾರ್ಯ ಯಾಕೆ ಸಪ್ಪೆಯಾಗಿದ್ದೀರಲ್ಲ ಇವತ್ತು ಯಾಕೆ ಎಂದಾಗ ಈ ವಿಷಯ ಹೇಳಿದೆ ನಾನು. ಹೀಗೆ ಸ್ವಲ್ಪ ಹಣದ ಕೊರತೆ ಆಗಿದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಹಾಗೆ ಏ ಬನ್ನಿ ಇಲ್ಲಿ ಅಂತೇಳಿ ಕೂಡಲೇ ನಾಳೆ ಬೆಳಗ್ಗೆನೊಳಗೆ ನಿಮ್ಮ ಹತ್ರ ದುಡ್ಡು ಇರ್ತದೆ ಕೈಯಲ್ಲಿ, ಯೋಚನೆ ಮಾಡಬೇಡಿ. ಶ್ರೀಗಳವ್ರಿಗೆ ಹೇಳಿ ಸ್ವಾಮಿ ಎಲ್ಲ ವಿದ್ವಾಂಸರು ಕೊಡೋದೆಲ್ಲ ಏರ್ಪಾಡು ಮಾಡ್ಕೊಂಡಿದ್ದೇವೆ ತಾವು ಎಂಬುದಾಗಿ ಶ್ರೀಗಳವ್ರಿಗೆ ಹೇಳಿ ಆಯ್ತಾ ಕಾರ್ಯಕ್ರಮ ಅದ್ಭುತವಾಗಿ ನಡೀಬೇಕು. ಕೂಡಲೇ ಮರುದಿವಸ ಬೆಳಗ್ಗೆ 5,000 ರೂಪಾಯಿ ತಂದು ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ 5,000 ಅಂದರೆ ಭಾರಿ ಬೆಲೆ ಇತ್ತು ಅದಕ್ಕೆ, 5 ಲಕ್ಷ ಕೊಟ್ಟ ಹಾಗೆ. ಹಾಗೆ ಏನೂ ಯಾವುದೇ ಕೊರತೆ ಬರದಂತೆ ಗೋಪಾಲಕೃಷ್ಣ ದೇವರ ಅನುಗ್ರಹದಿಂದ ಅಥವಾ ಶ್ರೀಮದಾಚಾರ್ಯರ ಮತ್ತು ಗುರುಗಳ ಅನುಗ್ರಹದಿಂದ ಧೀರ ಧೈರ್ಯದಿಂದ ಕಾರ್ಯಕ್ರಮ ನಡೆಸುವ ಸಾಮರ್ಥ್ಯ ಭಗವಂತ ಅವರಿಗೆ ಕೊಟ್ಟಿದ್ದ ಎಂಬುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅದ್ಭುತವಾಗಿ ಕಾರ್ಯಕ್ರಮ ಮೈಸೂರು ಚಾತುರ್ಮಾಸ್ಯ ನಡೆದು ಹೋಯಿತು. ಹಾಗೆ ಭದ್ರಾವತಿ ಚಾತುರ್ಮಾಸ್ಯ ಅಲ್ಲಿಗೆ ಇಡೀ ಊರು, ಅದು ದೂರದ ಊರು, ಮತ್ತೆ ಕಂಪೇರ್ ಮಾಡಿದರೆ ಮೈಸೂರಿಗೆ ದೂರದ ಊರು ಶಿವಮೊಗ್ಗ ಭದ್ರಾವತಿ. ಇಡೀ ಶಿವಮೊಗ್ಗದ ಜನ, ಇಡೀ ಭದ್ರಾವತಿಯ ಜನ, ಸಾವಿರ ಸಾವಿರ ಜನ ಚಾತುರ್ಮಾಸದಲ್ಲಿ ಭಾಗವಹಿಸಿ ಧ್ಯಾನ ಕಾರ್ಯದಲ್ಲಿ ಭಾಗವಹಿಸಿದ್ದನ್ನು ಕಣ್ಣಾರೆ ಕಂಡಿದ್ದೇನೆ. ಆಗ ಹೀಗೆ ಇದು ಎರಡನೇ ವಿದ್ವತ್ಸವ ಚಾತುರ್ಮಾಸ್ಯ ನಡೀತಕ್ಕಂಥದ್ದು. ಅನಂತರ ಗುರುಗಳ ತಮ್ಮ ಗುರುಗಳ ಆರಾಧನೆ, ಅದು ಮಾರ್ಗಶಿರ ಮಾಸದಲ್ಲಿ ಬರತಕ್ಕಂಥ ಆರಾಧನೆ. ಒಂದೊಂದು ವರ್ಷ ಒಂದೊಂದು ಊರಲ್ಲಿ ಅದ್ಭುತವಾಗಿ ಅಲ್ಲಿ ಆಗಲೂ ಕೂಡ ಎಲ್ಲ ವಿದ್ವಾಂಸರನ್ನು ಕರೆಸಿ ಆಯಿತಾ ಉಪನ್ಯಾಸಗಳನ್ನು ನಡೆಸಿ ಆಗಲೂ ಕೂಡ ವಿಜೃಂಭಣೆಯಿಂದ ಗುರುಗಳ ಆರಾಧನೆಯನ್ನು ನಡೆಸುವವರು. ಅನಂತರ ಮಧ್ವನವಮಿ ಅನೇಕ ಬಾರಿ ಕರ್ನೂಲ್ನಲ್ಲಿ ಈಗಿನ ಸ್ವಾಮಿಗಳು ಆ ಹಿಂದಿನ ಪೂರ್ವಾಶ್ರಮದ ಹೆಸರು ವೆಂಕಟೇಶ ಕರ್ನೂಲ್ ವೆಂಕಟೇಶಾಚಾರ್ಯ ಎಂಬುದಾಗಿ ಮಠದ ವಿಶೇಷವಾದ ಭಕ್ತರು ಅಷ್ಟೇ ಶ್ರದ್ಧಾ. ಅವರು ಹೇಳಿದರು ಸ್ವಾಮಿಗಳು ನಮ್ಮ ಸ್ವರೂಪೋದ್ಧಾರಕರು ಅಂದರೆ ಕರಿತಾ ಇದ್ದರು. ಅವರು ವಿದ್ಯಾಪಯೋನಿಧಿ ತೀರ್ಥರನ್ನು ಸ್ವರೂಪೋದ್ಧಾರಕರು ಅಂತಲೇ ಕರಿತಾ ಇದ್ದರು ಅವರು. ಆ ರೀತಿ ಪ್ರತಿ ವರ್ಷ ಕರ್ನೂಲ್ನಲ್ಲಿ ವಿಶೇಷವಾಗಿ ಶ್ರೀಗಳವರನ್ನು ಆಹ್ವಾನಿಸಿ ವಿಷಯ ಎಲ್ಲ ವಿದ್ವಾಂಸನ ಕರೆಸಿ ಅಲ್ಲಿ ಮಧ್ವನವಮಿ ಆಚರಣೆ ಮಾಡೋದನ್ನು ನಾವು ಕಾಣ್ತಾ ನೋಡಿದ್ದೇನೆ. ಅಂದರೆ ಚಂದ್ರಿಕಾಚಾರ್ಯ ಆರಾಧನೆ ಅಲ್ಲಿಗೆ ಹೋಗಿ ಆ ಚಂದ್ರಿಕಾಚಾರ್ಯ ಸನ್ನಿಧಾನಕ್ಕೆ ಹೋಗಿ ಆನೆಗುಂದಿಯಲ್ಲಿ ವಿಶೇಷವಾಗಿ ನವವೃಂದಾವನದ ಸ್ಥಳದಲ್ಲಿ ಸನ್ನಿಹಿತರಾದ ಚಂದ್ರಿಕಾಚಾರ್ಯ ಆರಾಧನೆಯನ್ನು ವಿಜೃಂಭಣೆಯಿಂದ ನಡೆಸ್ತಾ ಇರೋದನ್ನು ಕಣ್ಣಾರೆ ಕಂಡಿದ್ದೇವೆ. ಹೀಗೆ ಟೀಕಾಕೃತ್ವಾದ ಆರಾಧನೆಯನ್ನು ಮಾಡುವ ಈಗ ವರ್ಷಕ್ಕೆ ಒಂದಲ್ಲ ಇರಲ್ಲ 5-6 ಬಾರಿ ವಿದ್ವಾಂಸರನ್ನು ಕರೆಸುವುದರ ಮೂಲಕ ಅಲ್ಲಿ ಅವರಿಗೆ ಕೈ ತುಂಬ ಸಂಭಾವನೆ ಕೊಟ್ಟು ಉಪನ್ಯಾಸಗಳನ್ನು ಮಾಡಿಸಿ ಆಯಿತಾ ಮೆರೆದಿರತಕ್ಕಂಥ ಪುಣ್ಯಾತ್ಮರು ಸತ್ಯ ವಿದ್ಯಾ ಪಯೋನಿಧಿ ತೀರ್ಥ ಶ್ರೀಪಾದಗಳವರಾಗಿದ್ದಾರೆ. ವಿದ್ವಾಂಸರ ಬಗ್ಗೆ ಅಪಾರ ಗೌರವ ಆಯಿತಾ. ವಿಶೇಷವಾಗಿ ವಿದ್ವಾಂಸರು ಅಂದರೆ ಅಷ್ಟು ಜನ ಕರೆಸ್ತಾ ಇದ್ದರು. ಜೊತೆಯಲ್ಲಿ ಅವರು ಹೇಳ್ತಾ ಇದ್ದರು ವಿದ್ವಾಂಸರು ಸುಮ್ಮ ಸುಮ್ಮನೆ ಬರೋದಿಲ್ಲ, ಯಾಕೆ ಬರ್ತಾರೆ ಆಯಿತಾ, ಅವರೆಲ್ಲ ಆ ವಿದ್ಯೆಯನ್ನು ಆ ಸದುಪಯೋಗ ಪಡಿಸಿಕೊಳ್ಬೇಕು ನಾವೆಲ್ಲರೂ ಕೂಡ. ಇಡೀ ಸಭೆಗಳವರು ಏನು ವಿದ್ವಾಂಸರು ಉಪನ್ಯಾಸ ಮಾಡ್ತಾರೆ ಶ್ರದ್ಧೆಯಿಂದ ಕೇಳಿ ಅದನ್ನು ಜೀವನದಲ್ಲಿ ತಂದುಕೊಳ್ಳಿಕ್ಕೆ ನೀವು ಅಭ್ಯಾಸ ಮಾಡಿಕೊಳ್ಬೇಕು ಎಂಬುದಾಗಿ ವಿದ್ವಾಂಸರನ್ನು ಒಳ್ಳೆ ಸ್ಥಾನ ಕೊಟ್ಟು ಅವರಿಗೆ ಗೌರವದಿಂದ ಮಾತಾಡಿಸಿ ಅವರಿಗೆ ವಿಶೇಷವಾಗಿ ಆದರ ಮಾಡ್ತಾ ಇದ್ದುದನ್ನು ನಾವು ಕಣ್ಣಾರೆ ಕಂಡಿದ್ದೇನೆ. ನಂತರ ಪೇಜಾವರ ಸ್ವಾಮಿಗಳ ಬಗ್ಗೆ ವಿಶೇಷವಾದ ಅಭಿಮಾನ ಅವರಿಗೆ. ಪೇಜಾವರ ಸ್ವಾಮಿಗಳಂದ್ರೆ ಅವರು ಹೇಳೋ ತಮ್ಮ ಉಪನ್ಯಾಸದಲ್ಲಿ ಹೇಳ್ತಾ ಇದ್ದರು ಪೇಜಾವರ ಸ್ವಾಮಿಗಳು ನಮಗೆ ಪರಲೋಕ ಬಂಧುಗಳು ಅಂತ ಹೇಳ್ತಾ ಇದ್ದರು. ಆಯ್ತಾ, ಈ ಲೋಕದಲ್ಲಿಯೂ ಬಾಂಧವ್ಯ ಇದೆ, ಆಧ್ಯಾತ್ಮಿಕ ಬಾಂಧವ್ಯ, ಪರಲೋಕದಲ್ಲಿ ನಾವು ಜೊತೆಗೆ ಇರ್ತೇವೆ ಅಂತ ಹೇಳ್ತಾ ಇದ್ದರು ಅವರು. ಅಷ್ಟು ಅಭಿಮಾನ. ಇಷ್ಟು ಜನ ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡುವುದರ ಮೂಲಕ ಇಷ್ಟು ಜನ ವಿದ್ವಾಂಸರನ್ನು ವಿದ್ವಾಂಸರ ಪಡೆಯನ್ನೇ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಪೇಜಾವರ ಶ್ರೀಪಾದಗಳವರು.
ಈ ಒಂದು ಕಾರ್ಯಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ, ಯೋಚನೆ ಮಾಡಿ ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಪೇಜಾವರ ಸ್ವಾಮಿಗಳು ಎಂಬುದಾಗಿ ಹೆಮ್ಮೆಯಿಂದ ತಮ್ಮ ಉಪನ್ಯಾಸಗಳಲ್ಲಿ ಅದನ್ನು ಮಾತನ್ನು ಹೇಳ್ತಾ ಇದ್ದೀರಿ ಎಂಬುದನ್ನು ನಾನು ತುಂಬ ಸಂತೋಷವಾಗಿ ಹೇಳಿಕ್ಕೆ ಅಪೇಕ್ಷೆ ಪಡ್ತೇನೆ. ಅಂಥ ಒಂದು ಅದ್ಭುತವಾದ ಪ್ರೀತಿ, ಆ ಅಭಿಮಾನ ಆ ಪೇಜಾವರ ಸ್ವಾಮಿಗಳಲ್ಲಿ ಇತ್ತು ಎಂಬುದನ್ನು ನಾನು ಸ್ಪಷ್ಟವಾಗಿ ಕಣ್ಣಾರೆ ಕಂಡವನು. ಆದ್ದರಿಂದ ಆಗ ಆ ರೀತಿಯಾಗಿ ಧೈರ್ಯವಾಗಿ ಎಲ್ಲಿ ಯಾರಿಂದೇ ಏನೂ ಅಪೇಕ್ಷೆ ಪಡೆದೇನೆ ಕಾರ್ಯಕ್ರಮ ನಡೆಸುವ ಸಾಮರ್ಥ್ಯ ಅವರಲ್ಲಿ ಇತ್ತು. ಶ್ರೀಮಠದ ಸಂಪ್ರದಾಯದ ಬಗ್ಗೆ ಭಾರೀ ದೀಕ್ಷೆ ಅವರಿಗೆ. ಒಂದು ಚೂರು ವ್ಯತ್ಯಾಸ ಹಾಕ್ಕೊಡೋದು, ಮಂತ್ರಾಕ್ಷತೆ ಕೈಯಲ್ಲಿ ಹಿಡ್ಕೊಳ್ಳೋರು ಮಂತ್ರಾಕ್ಷತೆ ಹೇಳೋರು ಯಾಕೆ ಮಂತ್ರಾಕ್ಷತೆ, ವ್ಯಾಸರಾಜ ಮಠದ ಮಂತ್ರಾಕ್ಷತೆ ಹಸಿರು ಬಣ್ಣ ಎಂಬಿದ್ದಾರೆ, ಹಳದಿ ಬಣ್ಣ ಯಾಕೆ, ಅರಿಶಿಣ ಬಣ್ಣ ಯಾಕೆ, ಅದನ್ನು ತೋರು ಹೇಳ್ತಿದ್ರು ಅವರು. ನಾನು ಹೇಳಬೇಕು ಎಂದರೆ ಶಿಷ್ಯರಿಗೆ ಹೇಗೆ ಗೊತ್ತಾಗುತ್ತೆ ಮಂತ್ರಾಕ್ಷತ ಮಹಿಮೆ ಏನು, ಈ ಮಂತ್ರಾಕ್ಷತೆಯ ಪಾವಿತ್ರತೆ ಯಾಕೆ ಹೇಗೆ, ಅದು ನಾನು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಎಂಬುದಾಗಿ ಹೇಳಿ ಆ ಅಭಿಮಾನದಿಂದ ಆ ಮಠದ ಸಂಪ್ರದಾಯ ಅದನ್ನು ಮುರಿಯಬಾರದು, ಸಂಪ್ರದಾಯಕ್ಕೆ ಅನುಗುಣವಾಗಿ ನಡೆಯಬೇಕು ಎಂಬುದ ದೀಕ್ಷೆ ಅವರನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಸಂಪ್ರದಾಯ ದೀಕ್ಷೆ ಹಸನ್ಮುಖಿಗಳಾಗಿ ಯಾವಾಗಲೂ ಕೂಡ ಅವರು ಹೇಳೋದನ್ನು ನಾವು ಕಂಡಿದ್ದೇನೆ. ಅದು ಒಂದು ಬಾರಿ ಚಾತುರ್ಮಾಸ್ಯ ಉಪನ್ಯಾಸ ಅಂದಾಗ ಬೆಂಗಳೂರಲ್ಲಿ ಒಂದು ಚಾತುರ್ಮಾಸ್ಯ ಗಾಂಧಿ ಬಜಾರ್ ಮಠದಲ್ಲಿ ಏನು ವಿಶೇಷ ಅಂದರೆ ಆ ಚಾತುರ್ಮಾಸ್ಯ ಒಂದು ಸಮಿತಿ, ಚಾತುರ್ಮಾಸ್ಯ ಸಮಿತಿಯವರು ಆ ಬಾರಿ ಏನು ಮಾಡಿದ್ದಾರೆ ಅಂದರೆ ವ್ಯಾಸರಾಜ ಮಠದ ವಿದ್ವಾಂಸರಿಗೆ ವಿಶೇಷವಾದ ಆದರ ಗೌರವ ಪುರಸ್ಕಾರ ಸಿಗಬೇಕು, ಜೊತೆಯಲ್ಲಿ ಆ ಎಲ್ಲಿ ಯಾವ ಮೂಲೆ ಮೂಲೆಯಲ್ಲಿರುವ ವ್ಯಾಸರಾಜ ಮಠದ ವಿದ್ವಾಂಸರನ್ನು ಕರೆಸಬೇಕು, ಅವರಿಂದ ಉಪನ್ಯಾಸಗಳು ವಾಕ್ಯಾರ್ಥಗಳು ನಡೆಸುವುದರ ಮೂಲಕ ಅವರಿಗೆ ವಿಶೇಷವಾದ ಪುರಸ್ಕಾರ ಸಿಗಬೇಕು ಎಂಬುದಾಗಿ ಆ ಚಾತುರ್ಮಾಸ ಸಮಿತಿಯಲ್ಲಿ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿ ಸ್ವಾಮಿಗಳ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ, ಸ್ವಾಮಿ ಈ ಥರ ಮಾಡಿದ್ದೇವೆ, ತಾವು ಅದಕ್ಕೆ ಅನುಮತಿ ಕೊಡಬೇಕು ಎಂಬುದಾಗಿ ಶ್ರೀಗಳವರಿಂದ ಅಪ್ಪಣೆ ಪಡೆದುಕೊಂಡು ಅದನ್ನು ಆ ರೀತಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಪ್ರತಿ ದಿವಸವೂ ಕೂಡ ವಿಶೇಷವಾಗಿ ಮಠದ ವಿದ್ವಾಂಸ ಶ್ರೀಮಠದ ವಿದ್ವಾಂಸರನ್ನು ಕರೆಸಿ ಅವರಿಂದ ಉಪನ್ಯಾಸವನ್ನು ಮಾಡಿಸಿ ವಿಶೇಷವಾಗಿ ವಿದ್ವಾಂಸರಿಗೆ ಗೌರವ ಸಲ್ಲಬೇಕು, ಆ ರೀತಿ ನಡೆಸ್ತಾ ಇದ್ದಾರೆ. ಈ ವಿಷಯ ನನಗೆ ಗೊತ್ತಿಲ್ಲ, ಆಯ್ತಾ. ನಾನು ಪ್ರತಿ ಚಾತುರ್ಮಾಸ ಉಪನ್ಯಾಸಕ್ಕೆ ಬರುವಂತೆ ಆ ವರ್ಷ ಕೂಡ ಉಪನ್ಯಾಸಕ್ಕೆ ಬಂದೆ. ಬೆಳಗ್ಗೆ ಎದ್ದು ಮೈಸೂರಲ್ಲಿ, ನಾನು ಮೈಸೂರಲ್ಲಿ ಇದ್ದವನು, ಮೈಸೂರಲ್ಲಿ ನನ್ನ ಸ್ನಾನ ಅನ್ನಕ್ಕೆಲ್ಲ ಮುಗಿಸಿಕೊಂಡು ಸರಿಯಾಗಿ ಹೊರಟು ಹತ್ತುವರೆ ಹತ್ತು ಮುಖ ದೇವರ ಪೂಜೆಗೆ ಸ್ನಾನಕ್ಕೆ ಹೊರಡಬೇಕು, ಅಷ್ಟೊತ್ತಿಗೆ ಬರಬೇಕು. ಬಂದೆ, ಒಂದು ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿದ್ಕೊಂಡೆ ಸ್ವಾಮಿಗಳು, ಹೋ ಬನ್ನಿ. ನಗು ಮುಖ ಯಥಾ ಪ್ರಕಾರ ಒಳ್ಳೆ ಸುಂದರವಾದ ಅವರಲ್ಲಿ ಭಕ್ತಿಯನ್ನು ಮೂಡಿಸುವ ನಗುಮುಖದಿಂದ ಸ್ವಾಗತ ಮಾಡಿ ಬರಬೇಕು. ರಾಮಾಚಾರ್ಯ ಬನ್ನಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಸ್ವಾಮಿ, ತಮ್ಮ ಆಶೀರ್ವಾದ ತಮ್ಮ ಅನುಗ್ರಹ, ಚೆನ್ನಾಗಿದ್ದೇನೆ. ಏನು ವಿಶೇಷ ಅಂತ ಕೇಳಿದರು. ಮತ್ತೆ ಸ್ವಾಮಿ, ಚಾತುರ್ಮಾಸ್ಯ, ಪ್ರತಿ ಚಾತುರ್ಮಾಸ್ಯದಲ್ಲೂ ಉಪನ್ಯಾಸಕ್ಕೆ ಬರುವ ಸಂದರ್ಭ, ಆದ್ದರಿಂದ ಚಾತುರ್ಮಾಸ್ಯ ಸಂದರ್ಭ ಆದ್ದರಿಂದ ಉಪನ್ಯಾಸಕ್ಕೆ ಬಂದಿದ್ದೇನೆ. ಹಾಗೆ ಹೌದಾ, ಬಹಳ ಸಂತೋಷ ಅಂದರು. ಅಂದು ಸರಿ, ಸ್ನಾನಕ್ಕೆ ಹೋಗ್ತೇನೆ, ಆಯಿತಾ, ಪೂಜೆ ತೀರ್ಥ ಪ್ರಸಾದ ಎಲ್ಲ ಆಗಲಿ ಆಗಲಿ ಸ್ವಾಮಿ, ತಮ್ಮ ಅನುಗ್ರಹ. ಹಾಗೆ ಅಂದ್ಕೊಂಡು ಅವರು ಸ್ನಾನಕ್ಕೆ ಹೋದರು, ಪೂಜೆ ಆಯಿತು. ಆನಂತರ ಪೂಜೆ ಆಗಿ ಮಂತ್ರಾಕ್ಷತೆ ಪೂಜೆ ಮುಗಿದ ಭಿಕ್ಷೆಯಲ್ಲಿ ಸ್ವೀಕಾರ ಮಾಡಿದರು. ಆನಂತರ ನಾನು ಕರೆಸಿದರು, ಕರೆದಿದ್ದು ಮಾಳಿಗೆ ರಾಮಾಚಾರ್ಯ. ಹೋದಾಗ ಅವರು ನಮಸ್ಕಾರ ಮಾಡಿ ಕೂತ್ಕೊಂಡು, ಏನು ಸ್ವಾಮಿ ಏನು ವಿಶೇಷ, ಬಹಳ ವಿಷಯ, ಉಪನ್ಯಾಸಕ್ಕೆ ಬಂದಿದ್ದೀರಿ ಬಹಳ ಸಂತೋಷ, ಪ್ರತಿ ವರ್ಷ ಬರುವಂತೆ ಈ ವರ್ಷ ಕೂಡ ಉಪನ್ಯಾಸಕ್ಕೆ ಬಂದಿದ್ದೀರಿ ಬಹಳ ಸಂತೋಷ ಅಂತ ಹೇಳಿ ಆದರೂ ಇದು ಈ ವಿಷಯ ಹೇಳಿದರು. ಒಂದು ನಿರ್ಣಯ ಆಗಿದೆ, ಚಾತುರ್ಮಾಸ ಸಮಿತಿಯವರು ಒಂದು ನಿರ್ಣಯ ಮಾಡಿಸಿದ್ದಾರೆ, ಈ ರೀತಿ ಮಠದ ವಿದ್ವಾಂಸರಿಗೆ ವಿಶೇಷವಾದ ಒಂದು ಗೌರವ ಸಲ್ಲಬೇಕು ಎಂಬುದಾಗಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದಕ್ಕೆ ತೊಂದರೆ ಆಗದಂತೆ ನಡೆಕೊಳ್ತಾ ಇದ್ದಾರೆ. ಆದ್ದರಿಂದ ಬನ್ನಿ ಅಂತೇಳಿ ಅವರು ಎಷ್ಟು ಆ ಒಂದು ನಿಯಮ ಇದೆ ಅದನ್ನು ಪಾಲಿಸಬೇಕು. ನಾನು ಉಪನ್ಯಾಸಕ್ಕೋಸ್ಕರ ಬಂದಿದ್ದೇನೆ, ನನಗೆ ತೊಂದರೆ ಆಗಬಾರದು, ನನ್ನ ಮನಸ್ಸಿಗೂ ಆಗಬಾರದು. ಈ ರೀತಿಯಾಗಿ ಏನು ಉಪಾಯ ಮಾಡಿದರು ಅಂದರೆ ಅವರು ಕೂತ್ಕೊಂಡು ನೋಡ್ರಿ, ಗೋಪಾಲಕೃಷ್ಣ ದೇವರು ಇಲ್ಲಿದ್ದಾರೆ, ಯಾವಾಗಲೂ ಸ್ವಾಮಿಗಳು ಇರೋ ಜಾಗದಲ್ಲೇನೆ ಗೋಪಾಲಕೃಷ್ಣ ದೇವರ ದೇವರ ಪೆಟ್ಟಿಗೆ, ಗೋಪಾಲಕೃಷ್ಣ ದೇವರು ಇಲ್ಲಿದ್ದಾರೆ, ನಾನು ಇಲ್ಲಿ ಕೂತಿದ್ದೇನೆ, ಹೇಳಿ ಉಪನ್ಯಾಸ ಮಾಡ್ರಿ ಸ್ವಾಮಿ. ಈಗ ಸ್ವಾಮಿ ಸಾಯಂಕಾಲ ಅಲ್ಲ ಉಪನ್ಯಾಸ ಅಂದೆ ನಾನು, ಏ ಈಗ ಶುರು ಮಾಡಿ ಇವಾಗ ಅಂದರು. ಸರಿ, ಶ್ರೀಗಳು ಅರ್ಪಣೆ ಆಗ್ತಾ ಇದೆ ಅಂತೇಳಿ ಶುರು ಮಾಡಿದೆ. ಒಂದು ಅರ್ಧ ಗಂಟೆ ಏನು ಉಪನ್ಯಾಸ, ಏನು ವಿಷಯ ಹೇಳ್ತಾ ಇದ್ದೀರಿ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಏನು ತಯಾರು, ಏನು ಬ್ರಹ್ಮಸೂತ್ರ ಭಾಷೆ ಮಾತಾಡ್ತೇನೆ ಸ್ವಾಮಿ, ಯಾವ ಅಧಿಕರಣ ಮಾತಾಡ್ತೀರಿ, ಏನು ವಿಷಯ ಸಿದ್ಧ ಮಾಡ್ಕೊಂಡು ಬಂದಿದ್ದೀರಿ ಹೇಳಿ ಅಂತ ಅರ್ಧ ಗಂಟೆ ಉಪನ್ಯಾಸ ಮಾಡಿಸಿ ಸಂತೋಷಪಟ್ಟು ಅದರ ಕೂಡಲೇ ಮಂತ್ರಾಕ್ಷತೆ ಸಭೆಯಲ್ಲಿ ಏನು ಹೇಗೆ ಗೌರವನೋ ಹಾಗೆ ಮಂತ್ರಾಕ್ಷತೆ ಶಾಲು ಸಂಭಾವನೆ ಕೊಟ್ಟು ಆಯಿತಾ ಹೀಗೊಂದು ನಿಯಮ ಮಾಡಿಕೊಂಡಿದ್ದಾರೆ. ಉಪನ್ಯಾಸಕ್ಕೆ ಬಂದಿದ್ದೀರಿ, ಉಪನ್ಯಾಸ ಆಯಿತು, ದೇವರ ಸನ್ನಿಧಾನದಲ್ಲಿ ಉಪನ್ಯಾಸ ಮಾಡಿದ್ದೀರಿ ಅಂಥೇಳಿ
ಮಂತ್ರಿಸಿಕೊಟ್ಟು ನನ್ನನ್ನು ಕಳಿಸಿಕೊಟ್ಟರು. ಇಷ್ಟು ಔದಾರ್ಯ ಆಯ್ತಾ. ಉಪನ್ಯಾಸ ಮಾಡ ಉಪನ್ಯಾಸಕ್ಕೆ ಬಂದವರು ಉಪನ್ಯಾಸನೇ ಮಾಡಿದ್ದೇನೆ, ಯಾರಿಗೆ ಸಾಲ ಸಂಭಾವನೆ ಕೊಡ್ತಾರೆ ಯೋಚನೆ ಮಾಡಿ. ಅಷ್ಟು ವಿದ್ವಾಂಸರ ಬಗ್ಗೆ ಆದರ, ಗೌರವ, ಪ್ರೀತಿ, ವಿಶ್ವಾಸ. ಇಷ್ಟೋ ಜನ ನನಗೆ ಅವರ ಔದಾರ್ಯವನ್ನು ಒಂಥರ ಆರಾಧನೆ, ಅವರು ಬೃಂದಾವನಸ್ಥರಾದ ಮೇಲೆ ಒಂಥರ ಪ್ರಥಮ ಆರಾಧನೆ ಸಮಯದಲ್ಲಿ ಹೋಗಿದ್ದೆ ನಾನು ತಿರುಮಕೊಳ್ಳಿಗೆ. ಅವ್ರ ಬಗ್ಗೆ ಮಾತಾಡ್ತಾ 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 ನನ್ನ ಕಂಡ ನಿದ್ದೇ ಹೋಯಿತು, ಶಬ್ದಗಳೇ ಹೊರಡಲಿಲ್ಲ. ಅಷ್ಟು ಪ್ರೀತಿಯನ್ನು ಅವರಿಂದ ಪಡೆದುಕೊಂಡಿದ್ದೆ ನಾನು, ಅದು ಮರೀಲಿಕ್ಕಾಗದ ಪ್ರೀತಿ. ಅಷ್ಟು ಆದರ ಮಾಡುವವರು. ಏನು ನಮ್ಮಿಂದ ಏನಾಗಬೇಕಾಗಿದೆ ಹೇಳಿ ಅವರಿಗೆ, ನಾನು ಯಾರು? ನನ್ನಿಂದ ಮಹಾಮಹಾ ವಿದ್ವಾಂಸರು ಬೇಕಾಡಿಸಿದ ನೂರಾರು ಜನ ಇದ್ದಾರೆ. ಆದ ಅಂಥ ವಿದ್ವತ್ತಾಗಲಿ, ಅಂಥ ಆಚಾರ ಆಗಲಿ, ಅಂಥ ಭಾರಿ ಭಾರಿ ಗುಣಗಳಾಗಲಿ, ಏನೂ ಇಲ್ಲದೇ ಇದ್ದಂಥ ಸಾಮಾನ್ಯ ನಾನು ಒಬ್ಬ ವ್ಯಕ್ತಿ ನಾನು, ಅಂಥವರ ಮೇಲೆ ಆ ಅಭಿಪ್ರಾಯ ಆ ಅಭಿಮಾನ ತೋರಿಸಿದ್ದಾರೆ ಅಂದರೆ ನಿಜವಾಗಿ ಪೂರ್ಣ ವಿದ್ವಾಂಸರಾದವರಿಗೆ, ಪೂರ್ಣ ಪ್ರಮಾಣದ ಗುಣಶಾಲಿಗಳಾದವರಿಗೆ, ಆಚಾರವಂತರಾದವರಿಗೆ ಎಷ್ಟು ಗೌರವ ತೋರಿಸಿರ್ಲಿಕ್ಕಿಲ್ಲ. ಅವರು ಯೋಚನೆ ಮಾಡಿ, ಎಷ್ಟು ಪ್ರೀತಿ ತೋರಿಸಿರ್ಲಿಕ್ಕಿಲ್ಲ. ಯೋಚನೆ ಮಾಡಿರಿ, ಅದನ್ನ ನನಗೆ ಕಂಠವೇ ನಿಂತ ಹೋಗುತ್ತೆ ಅವ್ರ ಬಗ್ಗೆ ಮಾತಾಡ್ತಾ ಹೊರಟ್ರೆ. ಅಷ್ಟು ಅಭಿಮಾನ ಮಾಡೋರು, ಅಷ್ಟು ಅಭಿಮಾನ ಮಾಡೋರು. ಆಯ್ತಾ, ಹೊರಡಲಿಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಎರಡು ದಿನ ಮೂರು ದಿನ ಇದ್ದು ಹೊರಡಬೇಕಲ್ಲ ಅಂತ ಅನ್ಕೊಂಡು ಹೊರಡಬೇಕೇ ಹೊರತು ಪೂರ್ಣ ಮನಸ್ಸಿನಿಂದ ಅವ್ರನ್ನ ಬಿಟ್ಟು ಹೊರಡಲಿಕ್ಕೆ ಆಗ್ತಿರ್ಲಿಲ್ಲ. ಆ ದರ್ಬಾರಲ್ಲಿ ಕುಳಿತುಕೊಂಡಾಗ ಆ ಮುಖದಲ್ಲಿರುವ ಭಾವನೆ, ಆ ದರ್ಬಾರಲ್ಲಿ ಕುಳಿತುಕೊಂಡಾಗ ಅವರು ಒಂದು ನಗುಮುಖ, ಆಗ ಮಾಡುವ ಅನುಗ್ರಹ. ಅನೇಕ ದರ್ಬಾರ್ಗಳಲ್ಲಿ ನಾನು ಆ ದರ್ಬಾರ್ನಲ್ಲೇನೆ ಒಂದು ವಿದ್ವಾಂಸರ ಉಪನ್ಯಾಸ ನಡೆಸುವ ಸಂಪ್ರದಾಯ ಇವತ್ತಿಗೂ ನಡೆದುಕೊಂಡು ಬಂದಿದೆ. ಆಯ್ತಾ, ಆ ಪ್ರತಿ ದರ್ಬಾರಲ್ಲಿ ಉಪನ್ಯಾಸ ಆಗಬೇಕು. ಅವಾಗ ನಾವು ಇದ್ದರೆ ಹಾಂ ಮಾಳಿಗಾಚಾರ ಉಪನ್ಯಾಸ ಆಗಲಿ ಅನ್ನೋ ಹಾಗೆ ಉಪನ್ಯಾಸ ಮಾಡಿಸಿ ತಮ್ಮ ವಿಶೇಷವಾದ ಅನುಗ್ರಹವನ್ನು ಮಾಡುವ ಒಂದು ಸಾಮರ್ಥ್ಯ ಸಂಪ್ರದಾಯ ಅವರಲ್ಲಿತ್ತು ಎಂಬುದನ್ನು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಹಾಗೆ ಒಂದು ಅದ್ಭುತವಾದ ಅವರ ಜೀವನದಲ್ಲಿ ಅತ್ಯಂತ ದೊಡ್ಡ ಫಂಕ್ಷನ್ ನಾನು ನೋಡಿದ್ದು, ಎರಡು ಫಂಕ್ಷನ್ ನಾನು ನೋಡಿದ್ದೇನೆ. ಒಂದು ಮದ್ರಾಸ್ನಲ್ಲಿ ಆಯಿತಾ, ಶ್ರೀ ವ್ಯಾಸರಾಜ ಮಠದಲ್ಲಿ ತ್ರಿಪಿಟಕದಲ್ಲಿ ವ್ಯಾಸರಾಜ ಮಠ ನೀವೆಲ್ಲ ನೋಡಿದ್ದೀರಿ. ಅಲ್ಲಿ ಒಂದು ಬಾರಿ ಸತ್ಯ ಪ್ರಮೋದ ತೀರ್ಥರನ್ನು ಆಹ್ವಾನಿಸಿದ್ದರು ಸ್ವಾಮಿಗಳು. ನಾವು ಮಧ್ಯೆ ಓಡಾಡುವ ಒಂದು ಅಂದರೆ ಸ್ವಾಮಿಗಳ ಈ ಅಭಿಪ್ರಾಯವನ್ನು ತಲುಪಿಸುವ ಒಂದು ಒಂದು ಭಾಗ್ಯ ನನ್ನ ಪಾಲಿಗೂ ಬಂದಿತ್ತು. ಹಾಗೆ ಉತ್ತರಾದಿ ಮಠದಲ್ಲಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಗಳವರು ಅಲ್ಲಿ ಪೂಜಾದಿಗಳನ್ನು ನಡೆಸ್ತಾ ಇದ್ದರು. ವ್ಯಾಸರಾಯ ಮಠದಲ್ಲಿ ವಿದ್ಯಾ ಪಯೋನದಿ ತೀರ್ಥ ಶ್ರೀಪಾದಗಳವರು ತಮ್ಮ ಪೂಜಾದಿಗಳನ್ನು ನೆರವೇರಿಸ್ತಾ ಇದ್ದರು. ಇಬ್ಬರು ಸ್ವಾಮಿಗಳು ಒಂದೆಡೆಗೆ ಸೇರಿ ಭವ್ಯವಾದ ಒಂದು ಮಂಟಪ, ಆ ಭವ್ಯವಾದ ಸಭಾಭವನ ಅಲ್ಲಿ ಸೇರಿ ವಿಶೇಷವಾಗಿ ವಿದ್ವತ್ ಸಭೆ, ಆ ವಿದ್ವತ್ ಸಭೆಯಲ್ಲಿ ಭಾಗವಹಿಸುವ ಅನೇಕ ವಿದ್ವಾಂಸರು, ನೂರಾರು ಜನ ವಿದ್ವಾಂಸರು ಬಂದಿದ್ದಾರೆ. ನಾನು ಕಂಡ ಅತ್ಯಂತ ದೊಡ್ಡ ಕಾರ್ಯಕ್ರಮ ವ್ಯಾಸರಾಯ ಮಠದ. ನೂರಾರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಬರುವ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಇದು. ಆಯ್ತಾ, ಅಲ್ಲಿ ಆಗ ನೋಡಬೇಕು ಆ ಜನಗಳ ಸಮೂಹ, ಆ ಭಕ್ತರ ರಾಶಿ. ಆಯ್ತಾ, ಆ ಸಮೂಹ ಕಿಕ್ಕೆರಿದ ನೆರೆದ ಜನಸಮೂಹ, ಅದ್ಭುತವಾದ ಕಾರ್ಯಕ್ರಮ. ಹೃದಯ ತುಂಬಿ ಮಾತಾಡಿದರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಗಳು ವ್ಯಾಸರಾಜರ ಬಗ್ಗೆ, ಅನಂತರ ಆ ಪರಂಪರೆಯ ಬಗ್ಗೆ, ಜೊತೆಯಲ್ಲಿ ಆ ವ್ಯಾಸರಾಜರ ಪಾಂಡಿತ್ಯದ ಬಗ್ಗೆ, ಅವರ ಗ್ರಂಥಗಳ ಬಗ್ಗೆ, ಮತ್ತು ವಿದ್ಯಾ ಪಯೋನದಿ ತೀರ್ಥರ ಔದಾರ್ಯದ ಬಗ್ಗೆ, ಅವರ ಹೃದಯವಂತಿಕೆಯ ಬಗ್ಗೆ ಇವತ್ತನ್ನು ಕಿವಿಯಲ್ಲಿ ಕಟ್ಟಿದಾಗಿದೆ ಆ ಮಾತು. ಅಷ್ಟು ಚೆನ್ನಾಗಿ ಸತ್ಯ ಪ್ರಮೋದ ತೀರ್ಥರು ಮಾತಾಡಿದ್ದು ನೋಡಿದಾಗ ಎಷ್ಟು ಜನಾನುರಾಗಕ್ಕೆ ಪಾತ್ರರಾಗಿದ್ದಾರೆ ವಿದ್ಯಾ ಪಯೋನದಿ ತೀರ್ಥರು. ಎಷ್ಟು ವಿದ್ಯಾ ಸತ್ಯ ಪ್ರಮೋದ ತೀರ್ಥರ ವಿಶೇಷ ಪ್ರೀತಿ ಆದರಗಳಿಗೆ ಪಾತ್ರರಾಗಿದ್ದಾರೆ ಎಂಬುದು ಅವತ್ತೊಂದು ಕಣ್ಣೀರು ಬರಬೇಕು. ಆ ರೀತಿಯಾಗಿ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿದ್ದರು ಶ್ರೀಪಾದಂಗಳವರು. ಅದೊಂದು ಅದ್ಭುತವಾದ ಕಾರ್ಯಕ್ರಮ. ಇನ್ನೊಂದು ಅವರ ಜೀವಮಾನದಲ್ಲಿ ನಡೆಸಿದ ಅದ್ಭುತವಾದ ಸಭೆ ಅಂದರೆ ತಿರುಮಕೂಡಿನಲ್ಲಿ. ಆಯಿತಾ, ತಿರುಮಕೂಡಿನಲ್ಲಿ ಸಭೆ ಹೊಸ ಕಟ್ಟಡ ಆದ ನಂತರ ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಸತ್ಯ ಪ್ರಮೋದ ತೀರ್ಥರನ್ನು ಉತ್ತರಾದಿ ಮಠಾಧೀಶರಾದ ಆಗಿನ ಸತ್ಯ ಮಠಾಧೀಶರಾಗಿದ್ದ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಗಳನ್ನು ತಿರುಮಕೂಡಿಗೆ ಆಹ್ವಾನ ಮಾಡಿದ್ದರು. ಸಾವಿರ ಸಾವಿರ ಜನ, ಆಯ್ತಾ, ಸಾವಿರ ಸಾವಿರ, ಎಷ್ಟು ನೂರಾರು ಜನ ವಿದ್ವಾಂಸರು, ಜೊತೆಗೆ ಅಭಿಮಾನಿಗಳು, ವ್ಯಾಸರಾಜ ಮಠದ ಅಭಿಮಾನಿಗಳು ಮತ್ತು ಉತ್ತರಾದಿ ಮಠದ ಅಭಿಮಾನಿಗಳು, ಸಾವಿರ ಸಾವಿರಾರು ಜನ. ಅಷ್ಟು ಅಭಿಮಾನಿಗಳನ್ನು ಕರೆಸುವುದರ ಮೂಲಕ ನಿಮಗೆ ಆಶ್ಚರ್ಯವಾಗಬಹುದು. ಬೆಳಗ್ಗೆ 9 ಗಂಟೆ ಅಥವಾ 10 ಗಂಟೆಗೆ ಉಪನ್ಯಾಸ ಪ್ರಾರಂಭ ಆದರೆ ವಿದ್ವಾಂಸರ ಉಪನ್ಯಾಸಗಳು ನಾ ಮುಂದೆ ಎಂಬುದಾಗಿ, ಉಭಯ ಶ್ರೀಪಾದಗಳ ಸನ್ನಿಧಾನದಲ್ಲಿಯೂ ಮಾತಾಡಬೇಕು ಎಂಬ ಅಪೇಕ್ಷೆ ಅನೇಕ ವಿದ್ವಾಂಸರಿಗೆ. ಹಾಗೆ ಉತ್ತರಾದಿ ಮಠದ ವಿದ್ವಾಂಸರು, ಹೆಸರಾದಿ ಮಠದ ವಿದ್ವಾಂಸರು, ಬೇರೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರು, ಯಾರ್ಯಾರು ವಿದ್ವಾಂಸರು ಬಂದಿದ್ದಾರೆ,
ಎಲ್ಲ ವಿದ್ವಾಂಸರಿಂದಲೂ ವಿಶೇಷವಾದ ಉಪನ್ಯಾಸಗಳು. ನಮಗೆ ಆಶ್ಚರ್ಯವಾಗಬಹುದು, ಅವತ್ತು ಮಧ್ಯಾಹ್ನ 1:30-2 ಗಂಟೆವರೆಗೂ ಉಪನ್ಯಾಸಗಳೇ ಸುರಿಮಳೆ. ಅಂಥ ಅದ್ಭುತವಾದ ಕಾರ್ಯಕ್ರಮ ಶೇಡಚಂದ್ರಿಕಾಚಾರ್ಯ ಸನ್ನಿಧಾನದಲ್ಲಿ ವಿದ್ಯಾ ಪಯೋನಿಧಿತ್ತರ ಒಂದು ಕಾರ್ಯದಕ್ಷತೆಯಲ್ಲಿ, ಜೊತೆಯಲ್ಲಿ ವಿದ್ಯಾ ಜೊತೆಯಲ್ಲಿ ಸತ್ಯ ಪ್ರಮೋತಿ ಹತ್ರ ಅಧ್ಯಕ್ಷತೆಯಲ್ಲಿ ನಡೆದ ಅದ್ಭುತವಾದ ಕಾರ್ಯಕ್ರಮ ಕಣ್ಣಾರೆ ಕಂಡಿದ್ದೇನೆ ನಾನು. ಆಯಿತಾ? ಆ ಅನಂತರ ಶ್ರೀ ಉಭಯ ಶ್ರೀಪಾದಂಗಳವರ ಸ್ನಾನ, ಮಾಧ್ಯಾನಿಕ ಸ್ನಾನ, ಮಾಧ್ಯಾನಿಕ ದೇವರ ಪೂಜೆ, ರಾಮದೇವರ ಮತ್ತು ಕೃಷ್ಣದೇವರ ಪೂಜೆ, ಅನಂತರ ಬ್ರಾಹ್ಮಣ ಸಂದರ್ಪಣೆ. ಬ್ರಾಹ್ಮಣ ಸಂದರ್ಪಣೆ ಮೊದಲು ಸಾಯಂಕಾಲ 4:45 ಗಂಟೆ ಇಡೀ ದಿವಸ ಜ್ಞಾನ ಕಾರ್ಯಕ್ಕೋಸ್ಕರ ವಿನಿಯೋಗಿಸಿ, ಅನಂತರ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೂ ಎಷ್ಟು ಎಷ್ಟು ಪದಾರ್ಥ ಸಿದ್ಧ ಮಾಡಿಸಿರ್ಬೋದು ಯೋಚನೆ ಮಾಡಿ ವಿಧ ವಿಧವಾದ ಭಕ್ಷ್ಯಭೋಜ್ಯಗಳನ್ನು ಸಿದ್ಧಪಡಿಸಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಆ ಭಗವಂತನ ಪ್ರಸಾದ, ರಾಮದೇವರ ಪ್ರಸಾದ, ಕೃಷ್ಣದೇವರ ಪ್ರಸಾದ ಅದನ್ನು ಭಕ್ತರಿಗೆ ಉಣಬಡಿಸುವುದರ ಮೂಲಕ ಎಲ್ಲ ಭಕ್ತರನ್ನು ಕೂಡ ತೃಪ್ತಿಪಡಿಸಿದ ಒಂದು ಕೀರ್ತಿ ಅದು. ವಿದ್ಯಾ ಪಯೋನಿಧಿ ತೀರ್ಥರೇ ಸಲ್ಲಬೇಕಾದದ್ದು, ಕಣ್ಣಾರೆ ಕಂಡವನ್ನು ನಾನು ಇದನ್ನು. ಆದ್ದರಿಂದ ಅದನ್ನು ಅಕ್ಷರಶಃ ನೋಡಿ ಅನುಭವಿಸಿದ್ದೇನೆ. ಆದ್ದರಿಂದ ಅದನ್ನು ಇವೆಲ್ಲ ಸಂದರ್ಭಗಳನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ನಡೆಸಿದವರು ಪೂಜ್ಯ ಶ್ರೀಪಾದಂಗಳವರು. ಜೊತೆಗೆ ನಮ್ಮ ಅಖಿಲ ಭಾರತ ಮಾಧ್ವ ಮಹಾಮಂಡಲ, ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಒಂದು ಮಾತೃಸಂಸ್ಥೆ, ಅದು ಪೂರ್ಣಪ್ರಜ್ಞೆ ವಿದ್ಯಾಪೀಠ ಅದರ ಒಂದು ಅಂಗಸಂಸ್ಥೆ. ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಮಾತೃಸಂಸ್ಥೆ ಅಖಿಲ ಭಾರತ ಮಾಧ್ವ ಮಹಾಮಂಡಲ, ಪೂಜ್ಯ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರು ಸ್ಥಾಪನೆ ಮಾಡಿದ ಒಂದು ಸಂಸ್ಥೆ, ಗೊತ್ತಿದೆ ಎಲ್ಲರಿಗೂ ಕೂಡ. ಈ ಸಂಸ್ಥೆಯ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಪಯೋನಿಧಿ ತೀರ್ಥರಿಗೆ ಅಂದರೆ ಅದನ್ನು ಹೇಳಲೇಬೇಕು ನಾನು. ಅವರ ಗುರುಗಳು ಪ್ರಸನ್ನ ತೀರ್ಥರು, ಅವರಿಗೂ ಅಷ್ಟು ವಿಶೇಷವಾದ ಅಭಿಮಾನ. ಮೇಲೆ ಬಂದರೆ, ಘಟ್ಟದ ಮೇಲೆ ಬಂದರೆ ಆಯಿತಾ, ಬೆಂಗಳೂರು ಮೈಸೂರು ಎಲ್ಲ ಸುತ್ತಲೂ ವ್ಯಾಸರಾಯ ಮಠದ ವಿಶೇಷ ಅಭಿಮಾನಿಗಳು, ಪೇಜಾವರ ಸ್ವಾಮಿ ಜೊತೆಗೆ ಇರುವರು ಯಾವಾಗಲೂ ಕೂಡ, ಅಷ್ಟು ಅಭಿಮಾನ. ವಿದ್ಯಾ ಪಯೋನಿಧಿ ತೀರ್ಥರ ಗುರುಗಳು ಪ್ರಸನ್ನ ತೀರ್ಥರು, ವಿದ್ಯಾ ಪ್ರಸನ್ನ ತೀರ್ಥರು ಪೂರ್ಣ ಸಹಕಾರ. ಪೇಜಾವರ ಸ್ವಾಮಿ ಬಲಗೈ ಇದ್ದಂತೆ ಪೂರ್ಣ ಸಹಕಾರವನ್ನು ಕೊಟ್ಟು ಪೂರ್ಣ ಪ್ರಜ್ಞೆ ವಿದ್ಯಾಪೀಠ ಸ್ಥಾಪನೆ ಅಥವಾ ಅಖಿಲ ಭಾರತ ಮಹಾಮಾಧ್ಯ ಮಂಡಲದ ಮುಂದುವರಿಕೆ, ಅದಕ್ಕೆ ಬಲಗೈ ಪೇಜಾವರ ಸ್ವಾಮಿಗಳಿಗೆ ಬಲಗೈಯಾಗಿ ನಿಂತವರು ಪ್ರಸನ್ನ ತೀರ್ಥರು ಮತ್ತು ವಿದ್ಯಾ ಪಯೋನಿಧಿ ತೀರ್ಥರು. ಯಾವಾಗಲೂ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಪಯೋನಿಧಿ ತೀರ್ಥರು ಬರಬೇಕು, ಪ್ರಸನ್ನ ತೀರ್ಥರ ಕಾಲದಲ್ಲಿ ಅವರು ಬರಬೇಕು, ಅವರು ಬಂದು ನಮ್ಮ ಕಾರ್ಯಕ್ರಮ ನಡೆಸ್ತಾ ಇದ್ದರು. ಇಂತಹ ಒಂದು ಅನ್ಯೋನ್ಯ ಪರಸ್ಪರ ಸ್ನೇಹ ಭಾವನೆ ಪೇಜಾವರ ಸ್ವಾಮಿಗಳಿಗೂ ಮತ್ತು ವ್ಯಾಸರಾಜ ಮಠದಲ್ಲಿ ವಿದ್ಯಾ ಪ್ರಸನ್ನ ತೀರ್ಥರಿಗೂ ಅವಾಗ ಪಯೋನಿಧಿ ತೀರ್ಥರಿಗೂ ಇದ್ದಿದ್ದನ್ನು ನಾವನ್ನು ಚಿಕ್ಕವರ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳಾಗಿದ್ದು ಎಷ್ಟು ಅಭಿಮಾನ ಮತ್ತು ವ್ಯಾಸರಾಯ ಮಠದ ವಿದ್ವಾಂಸ ಆಯಿತಾ, ಬಿ ರಾವ್ ಬಹದ್ದೂರ್ ಬಿ ವೆಂಕಟೇಶಾಚಾರ್ ಅವತ್ತಿನ ಕಾಲದಲ್ಲಿ, ಸುಮಾರು 50-60 ವರ್ಷಗಳ ಹಿಂದಿನ ಮಾತಿದ್ರು. ಅವತ್ತಿನ ಕಾಲದಲ್ಲಿ ಒಂದು ಹುಲಿ, ಬೆಂಗಳೂರಿನ ಹುಲಿ ಇದ್ದ ಹಾಗೆ ವ್ಯಾಸರಾಯ ಮಠದ ಶ್ರೇಷ್ಠ ವಿದ್ವಾಂಸರಾದ ರಾವ್ ಬಹದ್ದೂರ್ ಬಿ ವೆಂಕಟೇಶಾಚಾರ್ ಗಾಂಧಿ ಬಜಾರ್ ಮೂಲೆಯಲ್ಲಿ ಅವರ ಮನೆ, 100 ಶಿಷ್ಯರಿಗೆ ದೊಡ್ಡ ಅಧಿಕಾರಿಗಳು ಮತ್ತು ಅವರು ಭಾರೀ ದೊಡ್ಡ ಇಂಜಿನಿಯರ್ ಆಗಿ ಭಾರೀ ದೊಡ್ಡ ಅಧಿಕಾರಿಗಳಾಗಿ ಅವರು ಎಷ್ಟು ದೊಡ್ಡ ಲೌಕಿಕದಲ್ಲಿ ಎಷ್ಟು ವಿದ್ಯಾವಂತರೋ ಆ ಅಧಿಕಾರಿಗಳು ಅಷ್ಟೇ ಮತ್ತು ಸಿದ್ಧಾಂತದಲ್ಲಿ ಆಳವಾದ ಪಾಂಡಿತ್ಯವುಳ್ಳವರು. ಅಂಥ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದ ಬಿ ವೆಂಕಟೇಶಾಚಾರ್ಯರು ಒಂದು ಶಿಷ್ಯ ಸಂಪತ್ತನ್ನು ಎಷ್ಟು ಸಂಗ್ರಹ ಮಾಡಿದ್ರು ಅಂದರೆ 400-500 ಜನ ಶಿಷ್ಯರವರಿಗೆ ಒಂದು ಸಲ ಉಪನ್ಯಾಸ ತತ್ವಪ್ರಕಾಶಕ ಪಾಠ ಬ್ರಹ್ಮಸೂತ್ರ ಭಾಷ್ಯ ಪಾಠ ಶುರು ಮಾಡಿದರೆ 400-500 ಜನ ವಿದ್ಯಾರ್ಥಿಗಳು ಬರಬೇಕು. ಅಂಥ ಎಲ್ಲ ಕೆಲವು ವೃದ್ಧರು ಯುವಕರು ಎಲ್ಲರೂ ಬರ್ತಿದ್ದರು ಪಾಠಕ್ಕೆ. ಅಂಥ ಗ್ರಂಥಗಳನ್ನು ಪಾಠ ಹೇಳಿ ಪೇಜಾವರ ಸ್ವಾಮಿಗಳನ್ನು ಕರೆಸಿ ಮಂಗಳಾಚರಣೆ ಮಂಗಳ ಮಹೋತ್ಸವವನ್ನು ಆಚರಣೆ ಮಾಡೋರು ತುಂಬ ಚೆನ್ನಾಗಿ, ಅವನ್ನು ತುಂಬ ಚಿಕ್ಕ ಚಿಕ್ಕವರು ಆಗತಾನೆ ವಿದ್ಯಾಪೀಠಕ್ಕೆ ಸೇರಿದವರು 18-20 ವರ್ಷದ ಒಳಗಿನ ವಯಸ್ಸು. ಆ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಪ್ರಸನ್ನ ತೀರ್ಥರು ಮತ್ತು ಪೇಜಾವರ ಸ್ವಾಮಿಗಳು ಮಾಡಿದ ಉಪನ್ಯಾಸಗಳು, ಆ ವಿದ್ವಾಂಸರ ಬಗ್ಗೆ ಅವರಿಗಿರುವ ಗೌರವ ಆದರಗಳು, ಜೊತೆಗೆ ಇಡೀ ಮಠದ ಶಿಷ್ಯರು ಹೇಗೆ ಪೇಜಾವರ ಸ್ವಾಮಿಗಳಿಗೆ ಸಹಕಾರ ಕೊಡ್ತಿದ್ದರು ಎಂಬುದನ್ನು ನಾನು ಕಣ್ಣಾರೆ ಕಂಡವನಾದ್ದರಿಂದ ಅಷ್ಟು ಪೂರ್ಣ ಪ್ರಮಾಣದ ಸಹಕಾರ ಆಯಿತಾ ಪ್ರಸನ್ನ ತೀರ್ಥರಾಗಲಿ ಪಯೋನಿಧಿ ತೀರ್ಥರಾಗಲಿ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಎಂದೂ ಮರೆಯುವಂತೆ ಇಲ್ಲ. ಕೊಟ್ಟು ಆ ವಿದ್ಯೆಗೆ ಇರುವ ಗೌರವ, ಆಚಾರ್ಯರ ಶಾಸ್ತ್ರಕ್ಕೆ ಇರುವ ಗೌರವ ಎಷ್ಟೋ ಅವರಿಗೆ ಆದರೆ ಇತ್ತು, ಗೌರವ ಇತ್ತು ಎಂಬುದನ್ನು ಅವರು ತೋರಿಸಿದ್ದಾರೆ ಎಂಬುದಾಗಿ ನಾವು ಕಂಠ ತುಂಬಿ ಹೇಳಬಹುದಾಗಿದೆ. ಆದ್ದರಿಂದ ಮಾಧ್ಯ ಮಹಾಮಂಡಲದ ಜೊತೆಯಲ್ಲಿ ಅಷ್ಟು ದೊಡ್ಡ ಸಹಕಾರ ಇಟ್ಟುಕೊಂಡಿದ್ದರು. ಆದ್ದರಿಂದಲೇ ಅವರು ವಿಶೇಷವಾಗಿ ಅನುಗ್ರಹ ಮಾಡಿದ ಆಶೀರ್ವಾದ ಪಡೆದ ಪ್ರಸನ್ನ ತೀರ್ಥರ ಆಶೀರ್ವಾದ ಪಡೆದ ಪೂರ್ಣ ಪ್ರಜ್ಞೆ ವಿದ್ಯಾಪೀಠ
ವಿದ್ಯಾಪಯೋನದಿತ್ಯತ್ರ ಆಶೀರ್ವಾದ ಪಡೆದ ಪೂರ್ಣಪ್ರಜ್ಞೆ ವಿದ್ಯಾಪೀಠ. ಅಂತಹ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಓದಿ ಓದಿ ವಿಶೇಷವಾದ ಪಾಂಡಿತ್ಯ ಸಂಪಾದನೆ ಮಾಡಿ ಇವತ್ತು ವಿಶ್ವಮಟ್ಟದ ಅಥವಾ ಸಮಗ್ರ ಭಾರತ ಆಯ್ತಾ ಸಮಗ್ರ ಭಾರತದಲ್ಲೇನೆ ವಿದ್ವಾಂಸ ಶ್ರೇಷ್ಠ ವಿದ್ವಾಂಸರೆಂಬ ಹೆಸರು ಪಡೆದಿರುವ ಪೂರ್ವಾಶ್ರಮದಲ್ಲಿರುವ ಡಿ ಪ್ರಹ್ಲಾದಾಚಾರ್ಯರೇ ಇವತ್ತು ಪೀಠಾಧಿಪತಿಗಳಾಗಿ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಗಳವರಾಗಿ ಏನ ವ್ಯಾಸರಾಯ ಮಠವನ್ನು ವಿಶೇಷವಾದ ಮುಂಚೂಣಿ ಆ ವ್ಯಾಸರಾಯ ಮಠದ ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಪೀಠಾಧಿಪತಿಗಳಾಗಿ ಎಲ್ಲ ರೀತಿಯಿಂದಲೂ ಕೂಡ ಆ ಮಠವನ್ನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ವಿಶೇಷವಾದ ವಿದ್ಯಾ ಪ್ರಸನ್ನತೀರ್ಥರ ಅನುಗ್ರಹ ಆಶೀರ್ವಾದ ಮತ್ತು ಪಯೋನದಿ ತೀರ್ಥರ ವಿಶೇಷವಾದ ಅನುಗ್ರಹ ಆಶೀರ್ವಾದ ಎಂಬುದಾಗಿ ನಾವು ಖಂಡಿತವಾಗಿಯೂ ಹೆಮ್ಮೆಯಿಂದ ತುಂಬ ಹೃದಯದಿಂದ ಹೇಳಬಹುದಾಗಿದೆ. ಎಲ್ಲ ರೀತಿಯಿಂದಲೂ ಶ್ರೇಷ್ಠವಾದ ಪಾಂಡಿತ್ಯ ಪಡೆದುಕೊಂಡವರು ನಮ್ಮ ಈಗಿನ ಶ್ರೀ ಶ್ರೀಪಾದಗಳ ವಿದ್ಯಾ ಶ್ರೀಶ್ರೀತೀರ್ಥ ಶ್ರೀಪಾದಗಳವರು ನನಗೂ ಗುರುಗಳಾಗಿದ್ದಾರೆ. ಆಗ ಒಂದು ಪದ್ಧತಿ ಇತ್ತು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ, ಮೇಲಿನ ತರಗತಿಯವರು ಕೆಳಗಿನ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕು ಅಂತ. ಹಾಗೆ ನನಗೆ ನಮ್ಮ ತರಗತಿಗೆ ನನ್ನ ಮೇಲಿನ ತರಗತಿಯಲ್ಲಿರುವ ಈಗಿನ ಶ್ರೀಪಾದಗಳವರು ವಿದ್ಯಾ ಶ್ರೀಶ್ರೀತೀರ್ಥ ಶ್ರೀಪಾದಗಳವರು ನ್ಯಾಯಮೃತ ಪಾಠ ಹೇಳಿದ್ದಾರೆ. ಆವಾಗ ಸುಮಾರು 50-60 ವರ್ಷಗಳ ಹಿಂದಿನ ಮಾತು ಇದು, ಇವತ್ತಲ್ಲ ಮತ್ತೆ 60 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದಾರೆ. 60 ವರ್ಷಗಳ ಹಿಂದೆ ಅವರು ನ್ಯಾಯಾಮೃತ ಅದ್ವೈತ ಸಿದ್ಧಿ ತರಂಗಿಣಿ ಪಾಠ ಹೇಳುವ ಸಾಮರ್ಥ್ಯ ಪಡೆದುಕೊಂಡಿದ್ದರು ವಿದ್ಯಾ ಶ್ರೀಶ್ರೀತೀರ್ಥ ಶ್ರೀಪಾದಂಗಳವರು. ಇವತ್ತು ಹೇಗಿರ್ಬೋದು ಯೋಚನೆ ಮಾಡಿ, 60 ವರ್ಷಗಳ ಹಿಂದೆ ನ್ಯಾಯ ವ್ಯಾಖ್ಯಾನ ಸಹಿತವಾಗಿ ಖಂಡನ ಮಂಡನ ಗ್ರಂಥಗಳನ್ನು ಸಹಿತವಾಗಿ ನ್ಯಾಯಾಮೃತ ಪಾಠ ಹೇಳುವ ಸಾಮರ್ಥ್ಯ ಅವರಿಗೆ ಆಗಿತ್ತು. ಅಂತಹ ಒಂದು ಅವರ ಅಡಿದಾವರೆಯಲ್ಲಿ ಪಾಠ ಕೇಳುವ ಸಾಮರ್ಥ್ಯ ನನಗೆ ಬಂದಿದ್ದು ತುಂಬ ಹೆಮ್ಮೆಯ ವಿಷಯ. ನಾನು ಆಗಾಗ್ಗೆ ಹೇಳ್ತಿರ್ತೇನೆ, ಅವರು ನನಗಿಂತ ಮೊದಲನೇ ತರಗತಿಯವರು, ಅವರು ಮುಂದೆ ನಾನು ಹಿಂದೆ ಆಯಿತಾ. ಎಲ್ಲದರಲ್ಲಿಯೂ ವಿದ್ಯೆಯಲ್ಲಿ ಗುಣಗಳಲ್ಲಿ ಆಚಾರದಲ್ಲಿ ಪಾಂಡಿತ್ಯದಲ್ಲಿ ಎಲ್ಲದರ ಅವರು ಮುಂದೆ ನಾನು ಹಿಂದೆ. ಆದ್ದರಿಂದ ನನಗೆಲ್ಲದಕ್ಕೂ ಮಾರ್ಗದರ್ಶಕರಾಗಿ ನಮ್ಮ ಮುಂದೆ ಇದ್ದು ಅವರು ನಮ್ಮನ್ನು ವಿಶೇಷ ಅನುಗ್ರಹ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಗಳವರು. ಆದ್ದರಿಂದ ಅಂಥವರ ಪೂರ್ಣ ಅನುಗ್ರಹ ಪೂರ್ಣ ಆಶೀರ್ವಾದ ನಿಮ್ಮೆಲ್ಲರಿಗೂ ಬೇಕು. ಅಂದರೆ ಎಲ್ಲ ಮಠದ ಶಿಷ್ಯರಿಗೆ, ಎಲ್ಲ ಮಠದ ಅಭಿಮಾನಿಗಳಿಗೆ, ಜೊತೆಗೆ ಮಠದ ಶಿಷ್ಯರು ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡ್ತಾ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಗಳವರು ತಮ್ಮ ವಿಶೇಷವಾದ ತಮ್ಮ ಜ್ಞಾನ ಸಂಪತ್ತು ಮತ್ತು ತಪಸ್ಸು ತಪಸ್ಸಿನ ಫಲವನ್ನು ನಮ್ಮೆಲ್ಲರಿಗೂ ಧಾರೆ ಎರೆದು ಕೊಟ್ಟು ವಿಶೇಷವಾದ ಜ್ಞಾನ ನಮಗೂ ಉಂಟಾಗುವಂತೆ ಅನುಗ್ರಹಿಸಲಿ. ಅದಕ್ಕೆಲ್ಲ ಅನುಗ್ರಹ ಅವರ ಪರಂಪರೆಯಲ್ಲಿ ಹಿಂದಿನ ಗುರುಗಳಾದ ವಿದ್ಯಾ ಪಯೋನದಿ ತೀರ್ಥರ ವಿಶೇಷ ಅನುಗ್ರಹ ಅವರಿಗೂ ನಮಗೂ ಎಲ್ಲರಿಗೂ ಆಗುವಂತೆ ಆಗಲಿ ಎಂಬುದಾಗಿ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಏನು ಕೃತಜ್ಞತೆ ಹೇಳಬೇಕು ನಾನು ಯೋಚನೆ ಮಾಡಿ. ಯಾಕಂದರೆ ದಿವಸಗಳನ್ನು ಹೇಗೆ ಕಳೀತೇವೆ ನಾವು, ಆದರೆ ಒಂದು ದಿವಸ ಸಾರ್ಥಕವಾದ ದಿವಸ ಅಂತ ಆಗಬೇಕಾದರೆ ಅಂದು ವಿಶೇಷವಾಗಿ ಹರಿಗುರುಗಳ ಭಕ್ತರ ಒಂದು ನಾವು ಜ್ಞಾಪಿಸಿಕೊಂಡಾಗ ಮಾತ್ರ ಆ ದಿವಸ ಸಾರ್ಥಕವಾಗ್ತದೆ. ಹೀಗೆ ಇವತ್ತು ವಿಶೇಷವಾಗಿ ಅನೇಕ ವರ್ಷ ಆ ಪೀಠದಲ್ಲಿ ಕುಳಿತುಕೊಂಡು ವ್ಯಾಸರಾಜರ ಪೀಠದಲ್ಲಿ ಕುಳಿತುಕೊಂಡು ವಿಶೇಷ ಕಾರ್ಯಕ್ರಮ ನಡೆಸಿದ ಪೂಜ್ಯರಾದ ವಿದ್ಯಾ ಪಯೋನಿತ್ಯರ ಬಗ್ಗೆ ಸ್ಮರಣೆ ಮಾಡಿದ್ದೆ ಅದು ಸಾರ್ಥಕವಾದ ದಿವಸ, ಸರಿಯಾದ ದೇವರ ಪೂಜೆ ಮಾಡಿದ ಪುಣ್ಯ ನಮಗೆ ಬಂದಿದೆ ಎಂಬ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಯೋಗ್ಯವಾದ ದಿವಸ. ಅಂತಹ ಒಂದು ವಿಶೇಷ ಸಂದರ್ಭವನ್ನು ಕಲ್ಪನೆ ಮಾಡಿಕೊಟ್ಟವರು ನಮ್ಮ ನಾಗೂರು ಶ್ರೀನಿವಾಸ ಅವರು. ಅವರು ಮುಂದಾಗಿ ನಿಂತು ಇಂಥ ಪವಿತ್ರವಾದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದಕ್ಕಿಂತ ಮೇಲಾಗಿ ಪರಮ ಪೂಜ್ಯ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಗಳವರು ಅವರಿಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಸಾಲದು. ನಮ್ಮ ಹತ್ತಿರದಲ್ಲೇ ಇರುವ ನಮ್ಮ ಬಡಾವಣೆಯಲ್ಲಿರುವ ನಮ್ಮ ವೆಂಕಟೇಶಾಚಾರ್ಯರು ಆಯಿತಾ, ಅವರು ಮುಂದಾಗಿ ನಿಂತು ನನ್ನ ಬಳಿಗೆ ನನ್ನ ಹತ್ರ ಇದು ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕು ಆಚಾರ್ಯ ಎಂಬುದಾಗಿ ಹೇಳಿದಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡೆ ನಾನು. ಆಗಲಪ್ಪ ಖಂಡಿತವಾಗಿಯೂ ನಾನು ನನಗೆ ಗೊತ್ತಿದ್ದುದನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ ಎಂಬುದಾಗಿ ಒಪ್ಪಿಕೊಂಡಿದ್ದೇನೆ. ಆ ರೀತಿ ಈ ಎಲ್ಲ ಸಹಕರಿಸಿದ ಎಲ್ಲ ವಿದ್ವಾಂಸರು ಜೊತೆಯಲ್ಲಿ ಮುಂದೆ ನಿಂತು ನಡೆಸುವ ಎಲ್ಲ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಎಲ್ಲರಿಗೂ ಕೂಡ ಅದನ್ನು ಈಗ ಈ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಗಳು ವಿಶೇಷವಾಗಿ ನಮ್ಮೆಲ್ಲರನ್ನು ಹರಸಲಿ. ಹಾಗಾಗುವಂತೆ ಅವರು ಪಯೋನದಿ ತೀರ್ಥರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ನಮ್ಮೆಲ್ಲರಿಗೂ ಪರಮಾನುಗ್ರಹ ಮಾಡಲಿ ಅಂತ ಹೇಳ್ತಾ ಇನ್ನೊಮ್ಮೆ ಕೊನೆಯದಾಗಿ ಇನ್ನೊಮ್ಮೆ ಅವರ ಅನುಗ್ರಹವನ್ನು ಕೋರ್ತಾ ಅವರ ವಿಶೇಷವಾದ ಆಶೀರ್ವಾದ ಅನುಗ್ರಹ ನಮಗಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನನ್ನ ಈ ಒಂದು ಉಪನ್ಯಾಸವನ್ನು ಗುರುಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು
ಅವರಂತರ್ಯಾಮಿಯಾದ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.